ಕುಂಚದಲ್ಲಿ ಬೇರೆಯದೇ ಒಂದು ಪ್ರಪಂಚವನ್ನು ಕಲೋಪಾಸಕರಿಗೆ ತೋರಿಸಿಕೊಟ್ಟವರು ಚಿತ್ರಕಲಾ ಶಿಕ್ಷಕಿ ಪ್ರೊಫೆಸರ್ ಎಂಜೆ ಕಮಲಾಕ್ಷಿಯವರು. ಹೊಸಕೋಟೆ ತಾಲೂಕು ಮಂಡೂರು ಗ್ರಾಮದ ಕೃಷಿಕ ಕುಟುಂಬದವರಾದ ಶ್ರೀ ಜಯರಾಮ್ ಗೌಡ ಮತ್ತು ಶ್ರೀಮತಿ ಸುಭದ್ರಮ್ಮನವರ ಮುದ್ದಿನ ಮಗಳಾಗಿ ಜನಿಸಿದವರೇ ಈ ಕಮಲಾಕ್ಷಿ. ಮಲ್ಲೇಶ್ವರಂನಲ್ಲಿ ಇದ್ದಂತಹ ಮೈಸೂರು ಪ್ರದೇಶ ಚಿತ್ರಕಲಾ ಪರಿಷತ್ ಕಲಾ ಶಿಕ್ಷಣದಲ್ಲಿ ಡಿಪ್ಲೊಮೋ ಪದವಿಯನ್ನು 1971ರಲ್ಲಿ ಪೂರೈಸಿದರು. ಮುಂದೆ ಅದೇ ಚಿತ್ರಕಲಾ ಪರಿಷತ್ತಿನ ಕಲಾ ಶಿಕ್ಷಕಿಯೂ ಆದರು. ಚಿತ್ರಕಲಾ ಪರಿಷತ್ತಿನ ಸ್ಥಾಪಕರು ಗುರುಗಳೂ ಆದ ಶ್ರೀ ನಂಜುಂಡರಾವ್ರವರನ್ನು ಇವರು ಈಗಲೂ ನೆನೆಯುತ್ತಾರೆ. ಶಿಕ್ಷಕ ವೃತ್ತಿಯನ್ನು ತಮಗಿಂತ ಹೆಚ್ಚು ಪ್ರೀತಿಸುತ್ತಾರೆ. ಹಾಗಾಗಿ ತಮ್ಮ ಇಡೀ ಜೀವನದ ಬಹುಪಾಲು ವಿದ್ಯಾರ್ಥಿಗಳೊಂದಿಗೆ ಕಳೆದಿದ್ದಾರೆ. ಕಳೆದ 5 ದಶಕಗಳಿಂದ ಚಿತ್ರಕಲಾ ಪರಿಷತ್ತಿನಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸಾಂಪ್ರದಾಯಿಕ ಕಲೆಯನ್ನು ಈಗಿನ ನವ್ಯ ಕಲೆಗೆ ಮೇಳೈಸಿಕೊಂಡು ಹೊಸ ರೀತಿಯಲ್ಲಿ ಇವರು ರಚಿಸಿರುವ ಕಲಾಕೃತಿಗಳು ವರ್ಣನಾತೀತ. ಜಲವರ್ಣ, ತೈಲವರ್ಣ, ಟೆರಾಕೋಟ ಮತ್ತು ಆಕ್ರಿಲಿಕ್ ಮಾಧ್ಯಮಗಳಲ್ಲಿ ಇವರು ಸಿದ್ಧಹಸ್ತರು. ಗೋಡೆಗಳ ಮೇಲೆ ನೇರವಾಗಿ ಚಿತ್ರಿಸುವ ಮ್ಯೂರಲ್ ಆರ್ಟ್ನಲ್ಲಿಯೂ ಹಲವು ಕಲಾಕೃತಿಗಳನ್ನು ರಚಿಸಿದ್ದಾರೆ. 3 ಬಾರಿ ತಮ್ಮ ಅದ್ಭುತ ಚಿತ್ರಕಲೆಗಳಿಗೆ ಕರ್ನಾಟಕ ರಾಜ್ಯ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿಗಳನ್ನು ಸ್ವೀಕರಿಸಿರುತ್ತಾರೆ. 2004ರಲ್ಲಿ ಡಾಕ್ಟರ್ ಜೀವರಾಜ ಆಳ್ವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2015ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕುಂಚ ಪ್ರಪಂಚದಿಂದ ನಮ್ಮೆಲ್ಲರಿಗಾಗಿ ಕೊಂಚ ವಿರಾಮ ಪಡೆದು ಚಂದನದ ಶುಭೋದಯ ಕರ್ನಾಟಕಕ್ಕೆ ಆಗಮಿಸಿರುವ ಪ್ರೊಫೆಸರ್ ಎಂಜೆ ಕಮಲಾಕ್ಷಿ ಅವರಿಗೆ ಪ್ರೀತಿಯ ಸ್ವಾಗತ. ಮೇಡಮ್, ನಿಮ್ಮ ಈ ಚಿತ್ರಕಲಾ ದಿನಗಳು ಪ್ರಾರಂಭ ಆದಾಗ ನಿಮ್ ತಂದೆಯವರು ಕೂಡ ರಿಫ್ಯೂಸ್ ಮಾಡಿದ್ರಂತೆ, ಅಂದ್ರೆ ಮೊದಲೊಂದು ಡಿಗ್ರಿ ತಗೊಂಡ್ಬಿಡು, ಆಮೇಲೆ ಏನಿದ್ರು ಕಲೆ ಇದನ್ನೆಲ್ಲ ಅಂತ. ಇವತ್ತು ಹಾಗೇನಿಲ್ಲ. ಆ ದಿನಗಳಂದ್ರೆ ನಿಮ್ಗೆ ಆ ಒಂದು ರಿಯಾಕ್ಷನ್ ಹೇಗೆ ಅನ್ನಿಸ್ತು? ಅಂದ್ರೆ ನಿಮ್ ತಂದೆಯವರು ಸ್ಟ್ರಿಕ್ಟ್ ಆಗಿ ಇಲ್ಲ ಡಿಗ್ರಿ ಮೊದಲು ಮಾಡ್ಬೇಕು ಆಮೇಲೆ ಏನಿದ್ರು ಕಲೆ ಅಂತೆಲ್ಲ, ಕಷ್ಟ ಆಯ್ತಾ ಅಥವಾ ಹೇಗೆ ಅನ್ಸಿ? ಹಾಗೇನಿಲ್ಲ, ನಮ್ ತಂದೆಗೆ ಎಲ್ಲಾ ತರಗೂ ಎನ್ಕರೇಜ್ ಮಾಡ್ಬೇಕು ಅನ್ನೋದು ಅಂತೂ, ಯಾಕಂದ್ರೆ ಅವರು ಓದುವಾಗ ಬೇಗ ಅವರಿಗೆ ಗ್ರಾಜುಯೇಟ್ ಆಗಕ್ಕೆ ಆಸ್ಪದ ಆಗ್ಲಿಲ್ಲ. ನಾವು 5 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು, 8 ಜನ. ಅವ್ರಿಗೆ ಒಂದೇ ಒಂದಿದು, ಅಷ್ಟು ಜನಕ್ಕೂ ಸ್ವಿಮ್ಮಿಂಗ್ ಕಲಿಸ್ಬೇಕು, ಅಷ್ಟು ಜನನು ಗ್ರಾಜುಯೇಟ್ ಆಗ್ಲೇಬೇಕು, ಅದು ಅವ್ರದ್ದು ಧ್ಯೇಯ ಇತ್ತು. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರೂ ಎಲ್ಲ ಡಬಲ್ ಡಿಗ್ರಿ ಇಟ್ಕೊಂಡಿರೋರೇನೆ, ಅಷ್ಟು ಜನಕ್ಕೂ ಸ್ವಿಮ್ಮಿಂಗು ಕಲ್ಸೋರು. ಸಿ ಆ ಕಾಲದಲ್ಲಿ ಹೆಣ್ಮಕ್ಳು ಸ್ವಿಮ್ಮಿಂಗ್ ಕಲ್ಸೋದ್ರೆ ನಾವೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿ ಪ್ರೈಸಸ್ ಎಲ್ಲ ತಗೊಂಡಿದ್ದೀವಿ. ಬಟ್ ಹೀ ಎನ್ಕರೇಜ್ಡ್ ಇನ್ ಆಲ್ ಡೈರೆಕ್ಷನ್ ಇದ್ರಲ್ಲಿ. ಆದರೆ ಗ್ರ್ಯಾಜುಯೇಟ್ ಮೊದಲಾಗ ಅವ ಚಿತ್ರಕಲೆಗೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಅನ್ನೋ ಒಂದು ಕಲ್ಪನೆ ಇದ್ದಿಲ್ಲ. ಅವಾಗ ಅಷ್ಟು ಇರಲೂ ಇಲ್ಲ, ಆರ್ಟ್ ಸ್ಕೂಲೇ ಇರಲಿಲ್ಲ, ಎಲ್ಲೆಲ್ಲ ಇದ್ದಿದ್ದು ಒಂದು ಕಲಾಮಂದಿರ ತುಂಬ ಸಣ್ಣಕ್ಕೆ ಬಸವನಗುಡಿಲಿತ್ತು. 1964ರಲ್ಲೇ ಪರಿಷತ್ತು ವತಿಯಿಂದ ಚಿತ್ರಕಲಾ ವಿದ್ಯಾಲಯ ಶುರು ಆಯಿತು. ಆಮೇಲೆ ಕೆನ್ ಸ್ಕೂಲ್ ಸೆಮಿಲ್ಟೇನಿಯಸ್ಸಲ್ಲಿ, ಹಾಗಾಗಿ ಅಲ್ಲಿ ಸೇರ್ತೀನಿ. ಮೊದಲು ಗ್ರಾಜುಯೇಷನ್ ಆಗ್ಬೇಡ ಮುಗಿಸಮ್ಮ, ಆಮೇಲೆ ಅದಕ್ಕೆ ಹೋಗು ಅಂತ. ನಿಜವಾಗ್ಲೂ ಅವಾಗ ಭಾಳ ಕಮ್ಮಿ ಜನ ಆರ್ಟ್ ಲೈನ್ಗೆ ಬರ್ತಾ ಇದ್ದಿದ್ದು. ಈವನ್ ಡೆಲ್ಲಿ, ಬಾಂಬೆ, ಮದ್ರಾಸ್ ಎಲ್ಲ ಕಾಲೇಜಸ್ ಇತ್ತು, ಇಲ್ಲಿರಲಿಲ್ಲ. ಇಲ್ಲಿ ಬರೀ ಡಿಪ್ಲೊಮಾ ಇತ್ತು, ಅದು ಸೆಕೆಂಡರಿ ಎಜುಕೇಷನ್ ಬೋರ್ಡಿಂದ ಕಂಡಕ್ಟ್ ಮಾಡೋರು. 5 ವರ್ಷ SSLC ಆದಮೇಲೆ 5 ವರ್ಷ ಇರ್ತಿತ್ತು. ಹಾಗಾಗಿ ಈ ಲೈನಿಗೆ ಬರೋರೇ ಕಡಿಮೆ ಇದ್ರು, ಇನ್ನೂ ಇನ್ನೂ ಕಮ್ಮಿ ಆಗೋರು. ನಾನು ಇಲ್ಲಿ ಎಷ್ಟೊಂದು ಪ್ರೈಸು ಸ್ಕೂಲಲ್ಲೆಲ್ಲ ಬಂದ್ಬಿಟ್ಟಿದೆಯಲ್ಲ ಮೊದಲೇ, ಸೊ ಇನ್ನೇನಂತ ಒಂದು ಸರ್ಟಿಫಿಕೇಟ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಅದು ಮನೆ ಹತ್ತಿರ ಇತ್ತು. ಚಿತ್ರಕಲಾ ಪರಿಷತ್ತು ಒಂದು ಸಣ್ಣ ಕೊಠಡಿಲಿ, 8th ಕ್ರಾಸಲ್ಲಿ ಗಾಂಧಿ ಭವನ ಅಂತಿದೆ, ಅದರ ಮೇಲೆ ಒಂದು ಸಣ್ಣ ರೂಮು ಫ್ರೀ ಆಗಿ ಕೊಟ್ಟಿದ್ರು. ಯಾರು? ಸಿದ್ಧವನಹಳ್ಳಿ ಕೃಷ್ಣ ಶರ್ಮಾ ಅವರು, ಅವ್ರಿಗೆ. ಸೊ ಅಲ್ಲಿ ನಾವು ಆ್ಯಕ್ಟಿವಿಟೀಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಹಾಕಿ ಬೇರೆ ಬೇರೆ ಎಲ್ಲ ಇದು ಮಾಡಿ, ಆಮೇಲೆ ಗೌರ್ಮೆಂಟಲ್ಲೆಲ್ಲ ಕೇಳಿ ಮಾಡಿ
ಈ ಇವಾಗ ಪ್ರೆಸೆಂಟ್ ಏನಿದೆ ಚಿತ್ರಕಲಾ ಪ್ರದರ್ಶನ ಆ ಜಾಗ ಸಿಕ್ತು. ಅಂದ್ರೆ ಆವಾಗ ಕಲಾವಿದ ಸಂಪೂರ್ಣ ಕಲಾವಿದ ಆಗಿರ್ತಿದ್ದ, ಅಂತನಿಗೆ ಒಂದು ಡಿಗ್ರಿಯ ಸಪೋರ್ಟ್ ಇರ್ತಿರ್ಲಿಲ್ಲ ಅಥವಾ ಸರ್ಕಾರಗಳಿಂದ ಮಾನ್ಯತೆ ಇರ್ತಿರ್ಲಿಲ್ಲ. ಇನ್ನೊಬ್ಬ ಕಲಾವಿದ ತಾನು ಕಲಾವಿದ ಆಗ್ಬೇಕಂದ್ರೆ ಆ ಕಲಾವಿದನ ಬಳಿ ಹೋಗಿ ಕಲಿಬೇಕು, ಹೌದು, ಅವ್ರ ಹತ್ರ ಹೋಗಿ ಕೇಳ್ಕೋಬೇಕು ಕಲ್ಸಿ ಅಂತ. ಅವ್ರ ಮನ್ಸು ಬಂದಾಗ ಕಲ್ಸೋರು, ಕಲ್ಸಿದ್ರೆ ಕಲ್ಸಿದ್ರು, ಕಲಿಸ್ಲಿಲ್ಲ, ಈ ರೀತಿ ಇತ್ತ ಆವಾಗ್ಲೂ ವಾತಾವರಣ. ಇತ್ತು, ಬಹಳನೇ ಇತ್ತು. ಅವಾಗೆಲ್ಲ ಇನ್ನು ಸಿನಿಮಾ ಇದೆಲ್ಲ ಇತ್ತು ನೋಡಿ, ಆ ಸಿನಿಮಾಗೆ ಪೋಸ್ಟರ್ಸು ಬ್ಯಾನರ್ಸು ಎಲ್ಲ ಮಾಡ ಆ ಥರದ್ದು ಜಾಸ್ತಿ ನಡೀತಾ ಇತ್ತು. ಇವಾಗ ಏನಿಲ್ಲ, ಅದು ಪೂರಾ ನಿಲ್ತು. ಅರೆ ಹೀಗೆ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್ಗಳು ಅವರು. ಆ ಕಾಲದ ಏನು ಇನ್ಫ್ಲೂಯೆನ್ಸ್ ಇತ್ತು, ಜೆ ಜೆ ಸ್ಕೂಲ್ದಾಗಲಿ ಮದ್ರಾಸ್ ಕಾಲೇಜ್ದು ಆ ಟ್ರೆಂಡಲ್ಲೇ ಮಾಡ್ತಿದ್ರು. ಇದ್ದಿದ್ದು ಕರ್ನಾಟಕದಲ್ಲಿ ಹೆಸರುವಾಸಿ ಆದ ಸಂಸ್ಥೆ ಮೈಸೂರಲ್ಲಿ ಚಾಮರಾಜೇನ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ತುಂಬ ಜನ ಕರ್ನಾಟಕ ಆರ್ಟಿಸ್ಟ್ನವರು ಅಲ್ಲಿಂದ ಬಂದವರು. ಹುಬ್ಳಿ ಧಾರವಾಡ ಕಡೆಯವರೆಲ್ಲ ಅವರು ಬಾಂಬೆ ಕರ್ನಾಟಕ ಇದರ ಇನ್ಫ್ಲೂಯೆನ್ಸು. ಅಲ್ಲಿ ಮೂರು ನಾಲ್ಕು ಒಳ್ಳೊಳ್ಳೆ ಸಂಸ್ಥೆಗಳಿತ್ತು, ಅಲ್ಲಿ ತುಂಬ ಜನ ಆರ್ಟಿಸ್ಟ್ಗಳಾದರು. ಮೇಡಮ್, ತಾವು ಮೊದಲನೇ ಸ್ಟೂಡೆಂಟ್ ಅಂತಲ್ಲ ಚಿತ್ರಕಲಾ ಪರಿಷತ್ತಿಂದ ಡಿಪ್ಲೊಮಾ ಪಡೆಯೋದಕ್ಕೆ, ಅಂದರೆ ಪರೀಕ್ಷೆ ತೊಗೊಂಡಿದ್ದು ತಾವೊಬ್ಬರೇನೆ ಪಾಸ್ ಆಗಿದ್ದು ತಾವು. ಸೊ ಆ ವರ್ಷ 100% ಪರಿಷತ್ತಿನಲ್ಲಿ ಒಬ್ಬರೇ ಪರೀಕ್ಷೆ ತೊಗೊಂಡಿದ್ದ, ಅದೇನು ಮೇಡಮ್ ಆ ವಿಚಾರ? ಇಲ್ಲ, ಅದು ಎಕ್ಸಾಮ್ ಎಲ್ಲನೂ ಸೆಕೆಂಡ್ರಿ ಎಜುಕೇಷನ್ ಬೋರ್ಡಿಂದ ಕಂಡಕ್ಟ್ ಮಾಡ್ತಿದ್ರು. ಇದು ಹೊಸದಾಗಿ ಶುರು ಆಯ್ತಲ್ಲ ಚಿತ್ರಕಲಾ ವಿದ್ಯಾಲಯದ ಪರಿಷತ್ ವತಿಯಿಂದ, ಸುಮಾರು ಜನ ಇದ್ರು ಎಲ್ಲ ಬೇಗ ಬಿಟ್ಬಿಟ್ಟು ಬೇರೆ ಬೇರೆ ಇದು ಕೊಟ್ಟೋದವರು. ಇರಲ್ಲ ಸ್ಕೋಪ್ ಇದೆ ಮುಂದೆ ಬರ್ಬೋದು ಅನ್ನೋದು ಭಾಳ ಕಡಿಮೆ ಇತ್ತು. ನಾನು ಸೇರಿದಾಗ ಮೂರು ಹುಡುಗಿರು, ಒಂದು ಐದಾರು ಹುಡುಗರು ಇದ್ರು. ಆ ಇಬ್ರು ಹುಡುಗಿರನ್ನು ಬಿಟ್ಬಿಟ್ರು. ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂತ ಕೇಳಿದ್ರೆ ನಮ್ಮ ತಂದೆ ಯಾರು ಬರ್ತಾರಮ್ಮ, ಯಾವುದೋ ಆರ್ಟ್ ಸ್ಕೂಲ್, ನಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡೋಗು, ಯು ಮೇ ಬಿ ಸರ್ಪ್ರೈಸ್. ಬೇಲೂರು ಹಳೆಬೀಡಿಗೆ ನಮ್ಮ ತಾಯಿನ ಕರ್ಕೊಂಡೋಗಿದ್ದೀನಿ ಜೊತೆಗೆ. ಇವಾಗ ಐ ಡಿಗ್ರಿ ನಮ್ಮಲ್ಲಿ ಇವಾಗ ಎಳೆ ಮಕ್ಕಳು 5 ವರ್ಷದ ಮೇಲ್ಪಟ್ಟವರಿಗಿಂತ ಮಕ್ಕಳಿಗೆ ಶನಿವಾರ ಭಾನುವಾರ ಕ್ಲಾಸು, ಡಿಗ್ರಿ ಕ್ಲಾಸಸ್ಸು. ಇವಾಗ ನಾವು ಡಿಪ್ಲೊಮಾ ಇಲ್ಲ, 5 ಇಯರ್ಸ್ ಡಿಗ್ರಿ ಕೋರ್ಸು ಬೆಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ ಕಾಲೇಜು, ಡಿಗ್ರಿ ಮಾಸ್ಟರ್ ಡಿಗ್ರಿ, ಇವಾಗ ಪಿ ಎಚ್ ಡಿ ಸೆಂಟರ್ ಕೂಡ ಇದೆ. ಮೇಡಮ್, ಮಲ್ಲೇಶ್ವರದ ಒಂದು ಚಿಕ್ಕ ಕೊಠಡಿಯಲ್ಲಿ ಪ್ರಾರಂಭ ಆಗಿದ್ದು ಪರಿಷತ್ತು. ಅಂದರೆ ಪರಿಷತ್ತು ಇಷ್ಟು ಅಗಾಧವಾಗಿ ಬೆಳೆಯುತ್ತೆ ಅಂತ ಆವಾಗ ಬಹುಶಃ ಯಾರಿಗೂ ಆ ಕಲ್ಪನೆ ಇರಲಿಲ್ಲ ಅಂತ ಅನ್ಸುತ್ತೆ. ಒಂದು ಚಿಕ್ಕ ಪೇಂಟಿಂಗ್ ಕ್ಲಾಸ್ ಥರನೋ ಆ ರೀತಿ ಶುರುವಾದಂಥ ಪರಿಷತ್ತು ಅಥವಾ ಅದರ ಚಟುವಟಿಕೆ ಇವತ್ತು ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಸಿಗೋವರೆಗೂ ಬೆಳೆದಿದೆ. ಸುಮಾರು 50 ವರ್ಷಕ್ಕಿಂತ ಹೆಚ್ಚು ತಾವು ಪರಿಷತ್ ಜೊತೆ ಇದ್ದೀರಾ, ಪರಿಷತ್ ಒಳಗಡೆ ಇದ್ದೀರಾ, ಪರಿಷತ್ತಿಂದ ನೋಡಿದ್ದೀರಾ. ಹೇಗದು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಏನು ಮೂಲಭೂತ ಕಾರಣ ಏನು, ಅಥವಾ ಹೇಗೆ ಸಾಧ್ಯ ಆಯಿತು ಇಷ್ಟೊಂದು ಬೆಳವಣಿಗೆ? ನಾನು ಕೇಳ್ಪಟ್ಟಂಗೆ ನಂಜುಂಡ್ರಾವ್ ಕುಕ್ಕೆಯವರು ಇವರೆಲ್ಲನೂ ಆರ್ಟಿಸ್ಟ್ ಇಲ್ಲೇ ನಾ ಕರ್ನಾಟಕ ಮೈಸೂರು ಬೆಂಗಳೂರಿನವರು. ವಿಧಾನಸೌಧ ಕಟ್ಟುವಾಗ ಆರ್ಟಿಸ್ಟ್ ತುಂಬಾ ಬೇಕಾಗ್ತಿತ್ತು. ಆ ಟೈಮಲ್ಲಿ ಹನುಮಂತಯ್ಯ ಅವರು ತಾನೇ ಇದು ಮಾಡ್ತಿದ್ದು. ಅವಾಗ ಏನ್ರಿ ಎಲ್ಲರೂ ಒಂದು ಸಂಘ ಸಂಸ್ಥೆ ಮಾಡ್ಕೋತಾರೆ, ಈ ಆರ್ಟಿಸ್ಟ್ಗಳು ಮಾಡ್ಕೊಳ್ಳೋದು ಬೇಡವಾ ಅಂತ ಆ ಥರ ಒಂಥರ ಸುಮ್ಮನೆ ಹೇಳಿದ್ದಿರಲ್ಲಿ. ಸೊ ಆ ಒಂದು ಇನ್ಸ್ಪಿರೇಷನ್ ಮೇಲೆ ಆರ್ಯಮೂರ್ತಿಯನ್ನವರು ನಮ್ಮ ಫಸ್ಟ್ ಪ್ರೆಸಿಡೆಂಟ್ರು. ಅವ್ರ ಮನೆಯಲ್ಲೇ ಮೊದಲು ಪರಿಷತ್ತಿನ ಆಫೀಸ್ ಶುರು ಆಗಿದ್ದು, ಆಮೇಲೆ ವಿದ್ಯಾಲಯ ಅಂತ ಶುರು ಮಾಡೋ ವೇಳೆಗೆ ಮಲೇಶ್ವರಂಗೆ ಬಂತದ್ದು. ಅದಕ್ಕೊಂದು ಕಾರಣ ಏನಪ್ಪ ಅಂದರೆ ಒಂಥರ ಹಿಸ್ಟೋರಿಕಲ್ ರೆಕಾರ್ಡ್ಸ್ ಇವೆಲ್ಲ. ಸೆಂಟ್ರಲ್ ಗೌರ್ಮೆಂಟು ತುಂಬ ದುಡ್ಡು ಕೊಟ್ಟು ಆರ್ಟ್ ಇನ್ಸ್ಟಿಟ್ಯೂಷನ್ ಕರ್ನಾಟಕದಲ್ಲ ಆಗಲಿ ಅಂತ ಆಯಿತು. ಆವಾಗ ಕಂಠಿಯವರು ಇದ್ದಿದ್ರು ಅಲ್ವಾ ಮಿನಿಸ್ಟರ್, ದಾವಣಗೆರೆಯಲ್ಲಿ ಶುರು ಮಾಡೋರು. ಆಗ ಈ ಆರ್ಟಿಸ್ಟ್ ಗ್ರೂಪ್ ಎಲ್ಲ ತುಂಬ ಪ್ರೊಟೆಸ್ಟ್ ಮಾಡಿ ಬೆಂಗಳೂರು ಅಂತ ಜಾಗದಲ್ಲಿ ಆಗೋದ್ಬಿಟ್ಟು ಅಲ್ಲಿ ಮಾಡ್ತಿದಾರಲ್ಲ ಅಂದ್ಬಿಟ್ಟು ಹೋಗಲಿ ನಾವೇ ಒಂದು ಶುರು ಮಾಡೋಣ ಅಂದ್ಬಿಟ್ಟು ಈ ಆರ್ಟಿಸ್ಟ್ ಗ್ರೂಪ್ ಯಾರು ಪರಿಷತ್ತು ಶುರು ಮಾಡಿದ್ರು ಅವರೇ ವಿದ್ಯಾಲಯ ಅಂತ ಶುರು ಮಾಡಿದ್ರು. ಚಿತ್ರಕಲಾ ಪರಿಷತ್ ಅಂತ ಆಗಿರಲಿಲ್ಲ ಅದು, ಅವಾಗ ಮೈಸೂರು ಪ್ರದೇಶ ಚಿತ್ರಕಲಾ ಪರಿಷತ್ ಅಂತ ಇತ್ತು. ಅದರಿಂದ ಚಿತ್ರಕಲಾ ವಿದ್ಯಾಲಯ ಅಂದ್ಬಿಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಶುರು ಆಯಿತು. ಎಷ್ಟು ಜನ ಕಲಿತಾ ಇದ್ರು ಮೇಡಮ್ ಅವಾಗ? ಆಗ ಸೇರಿದಾಗ 3 ಮತ್ತೊಂದು ಜನ ಅಷ್ಟೇನೇ ಇದ್ದಿದ್ದು. ಬೆಳೀತಾ ಬೆಳೀತಾ ಇವತ್ತು 500-600 ಜನ ಒಂದ್ಸತಿ ಆಚೆ ಬರ್ತಾರೆ ಪರಿಷತ್ ವತಿಯಿಂದ. ಮೇಡಮ್, ಈ ಒಂದು ಚಿತ್ರಕಲಾ ಪರಿಷತ್ತಿನ ಬೆಳವಣಿಗೆ ಮತ್ತೆ ಅದರ ಜೊತೆ ಬಂದಂತಹ ಹಾದಿ ಬಹಳ ದೊಡ್ಡದು. ಅಂದ್ರೆ ಒಂದು ಸಣ್ಣ ಮಲ್ಲೇಶ್ವರಂದ ಒಂದು ಸಣ್ಣ ಕೋಣೆಯಲ್ಲಿ ಪ್ರಾರಂಭವಾದಂತಹ ಚಿತ್ರಕಲಾ ಪರಿಷತ್ ಇವತ್ತು ತಂದು ಅಷ್ಟು ಅಗಾಧವಾಗಿ ಬೆಳೆದಿದೆ ಎಲ್ಲಾ ರೀತಿಯ ಕಲಾ ಪ್ರಕಾರಗಳಲ್ಲಿ ಕೂಡ. ಪ್ರಾರಂಭದ ದಿನಗಳು
ಮತ್ತು ನಿಮ್ಮ ಜೊತೆ ಇದ್ದಂತಹ ಸಹಭಾಗಿತ್ವ ಯಾಕಂದ್ರೆ ಎಷ್ಟೋ ಜನ ಅದನ್ನ ಬೆಳೆಸ್ಕೊಂಡು ಬರೋದ್ರಲ್ಲಿ ನಿಮ್ಮ ಜೊತೆ ಆಗಿದ್ದಾರೆ ಅಂತ ಹೇಳ್ತಿದ್ರಿ ಅವ್ರ ಬಗ್ಗೆ ಕೆಲಷ್ಟು ಮಾತುಗಳು ಸಿ ಹೇಳಿದ್ನಲ್ಲ ಪರಿಷತ್ತು ಇಟ್ಸ್ ಅ ಗ್ರೂಪ್ ಆಫ್ ಆರ್ಟಿಸ್ಟ್ ಶುರು ಮಾಡಿದ್ದು ಅಂತ ಅವಾಗ ಕುಕ್ಕೆಯವರು ಜಯನಗರದಿಂದ ಬಂದು ಪಾಠ ಮಾಡೋರು ನಂಜುಂಡ್ರಾವ್ ಅವರು ಖಾದಿ ಬೋರ್ಡಲ್ಲಿ ಕೆಲಸ ಮಾಡ್ತಿದ್ರು ಆ ನಂತರ ರಿಸೈನ್ ಮಾಡಿ ಪೂರ್ಣವಾಗಿ ಪರಿಷತ್ತಿಗೆ ನಿಂತರು ಸೊ ಪರಿಷತ್ತಲ್ಲಿ ಆಲ್ ಇಂಡಿಯಾ ಎಕ್ಸಿಬಿಷನ್ಸು ಅಂತ ಈ ಕಲೆಕ್ಷನ್ಸು ಈ ಥರ ಎಕ್ಸಿಬಿಷನ್ಸು ಸುಮಾರು ಮಾಡ್ತಾ ಬಂದ್ವಿ ಸೊ ಅವಾಗ ಮಾಡುವಾಗೆಲ್ಲ ಶುರುಕೆ ಆರ್ಯಮೂರ್ತಿಯವರು ಪರಿಷತ್ ಪ್ರೆಸಿಡೆಂಟ್ ಇದ್ರಲ್ವಾ ಹಿ ವಾಸ್ ಅನ್ ಆರ್ಟಿಸ್ಟ್ ಇವರು ಆ ನಂತರ ನಮ್ಮ ಇದಕ್ಕೊಂದು ಸ್ಟ್ರೆಂತ್ ಸಿಗಲಿ ಅಂದ್ಬಿಟ್ಟು ವೈಕುಂಠ ಬಾಳಿಗ ಅವರು ಅವಾಗ ಸ್ಪೀಕರ್ ಆಗಿರೋರು ಅವ್ರನ್ನ ಪ್ರೆಸಿಡೆಂಟ್ ಮಾಡ್ಕೊಂಡ್ವಿ ಅವಾಗ ಏನಾಯ್ತು ನಾವು ಆಕ್ಟಿವಿಟೀಸ್ಗೆ ಏನು ಬೇರೆ ಇದಕ್ಕೆ ಫಂಡ್ಗೆ ಅಥವಾ ಗೌರ್ಮೆಂಟಲ್ಲಿ ಯಾವುದೇ ಒಂದು ಕೇಳಬೇಕಾದ್ರೆ ಇವ್ರ ಸಹಾಯ ಸಿಗ್ತಿತ್ತು ವೈಕುಂಠ ಬಾಳಿಗ ಅವರು ಆದಮೇಲೆ ಮಧ್ಯದಲ್ಲಿ ಒಂದು 3 ವರ್ಷ ಸೋಗಿಯವರು ಆದರು ಆ ನಂತರ ನಾಗರತ್ನಮ್ಮ ಅವರು ಸುಮಾರು 22 ವರ್ಷ ಶಿ ವಾಸ್ ದ ಪ್ರೆಸಿಡೆಂಟ್ ಸ್ಪೀಕರ್ ಆಗಿರುವಾಗಲೇ ಪರಿಷತ್ತು ಸೊ ಇವ್ರದ್ದೆಲ್ಲ ನಮಗೆ ಸ್ಟ್ರೆಂತ್ ಅದು ಆ್ಯಕ್ಟಿವಿಟೀಸ್ ಸೊ ಫೋಕ್ ಅಂಡ್ ಟ್ರೈಬಲ್ ಆರ್ಟ್ ಎಕ್ಸಿಬಿಷನ್ ಮಾಡಿದ್ವಿ ಮಲೇಷಂ ಗ್ರೌಂಡ್ಸಲ್ಲಿ ಆಲ್ ಇಂಡಿಯಾ ಎಕ್ಸಿಬಿಷನ್ಸು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದೆ ಯಾಕೆಂದರೆ ನಮ್ಮ ಸಣ್ಣ ಒಂದು ರೂಮ್ ಅಲ್ಲ ಹಾಗಾಗಿ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಿರುವಾಗ ಈ ಲೆದರ್ ಪಪೆಟ್ಸ್ ಎಲ್ಲ ಇಷ್ಟೊಂದು ಕಲೆಕ್ಟ್ ಮಾಡಿರುವಾಗ ದೇವರಾಜ ಅರಸು ಮಿನಿಸ್ಟರ್ ಆದಾಗ ಅವರಿಗೆ ಈ ಥರ ನಮಗೆ ತೀರಾ ಒಂದು ರೂಮಲ್ಲಿ ಇದ್ದೀವಿ ಜಾಗ ಬೇಕು ಹೇಗೆ ಸಿಟಿ ಸೆಂಟರ್ಲಿ ಹೇಗೆಲ್ಲ ಅಂತ ಸರಿ ಎಲ್ಲ ಅವ್ರಿಗೆ ನಮ್ಮ ಕಲೆಕ್ಷನ್ ಎಲ್ಲ ತೊಗೊಂಡೋಗಿ ತೋರಿಸಿದ್ವಿ ಒಂದು ರೂಮು ಅವ್ರಿಗೆ ಕರೆಯೋಕ್ಕಾಗುತ್ತಾ ಅವರು ಅರಸೋರು ಏನೇ ಮೀಟಿಂಗ್ ಮಾಡಬೇಕಾದ್ರೆ ಸ್ಪೆಷಲ್ ಮೀಟಿಂಗು ಫೈಲ್ಸ್ ನೋಡೋಕ್ಕೆ ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ ಅಲ್ಲಿ ಒಂದು ಕಾಟೇಜಲ್ಲಿ ನೋಡೋರು ಜೀವಿಕ ರಾವ್ ಇವರೆಲ್ಲ ಎಲ್ಲರೂ ಇರಲ್ಲ ಅಲ್ಲಿಗೆ ಟೆಂಪೋನಲ್ಲಿ ತೊಗೊಂಡು ತೋರಿಸಿ ನೋಡಿ ಇಷ್ಟು ನಾವು ಆರ್ಟ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ನಮಗೆ ಜಾಗ ಇಲ್ಲ ಸೊ ಎಲ್ಲರೂ ನೋಡಿ ಅಂತಂದ್ಬಿಟ್ಟು ಕಡೆಗೆ ಎಲ್ಲೆಲ್ಲೋ ಆಗಿ ಫೈನಲ್ ಆಗಿ ಈ ಜಾಗ ಸಿಕ್ತು ನಮಗೆ ಇನ್ನೂ ಒಂದು ಕಾರಣ ಅದಕ್ಕೆ ಅವ್ರ ಮಗಳು ಚಂದ್ರಪ್ರಭಾ ಇದ್ಲಲ್ಲ ಅವಳು ನನ್ನ ಕ್ಲಾಸ್ಮೇಟ್ ಬಿ ಎಸ್ ಸಿ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿದೆ ಅಲ್ಲ ಎಕ್ಸಾಮ್ಸಲ್ಲಿ ಅವಳು ಪಾಪ ತುಂಬ ಶ್ರಮಿಸಲಿಲ್ಲ ಅವ್ರ ತಂದೆ ಹತ್ರ ಇದಕ್ಕೆ ನಾಗರತ್ನಮ್ಮ ಇದು ಎಸ್ ಎಂ ಕೃಷ್ಣ ಎಲ್ಲರೂ ಒಬ್ಬರಿಬ್ಬರ ಕೈಯಲ್ಲಿ ಆಗಲ್ಲ ಅಲ್ವಾ ಇದು ತುಂಬ ಜನದ ಎಫರ್ಟು ಇವತ್ತು ಸಂಸ್ಥೆ ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಕಲೆ ಮೇಲಿನ ಪ್ರೀತಿ ಕೂಡ ಪ್ರೀತಿ ಮೇಡಮ್ ಇವತ್ತಿಗೂ ಜನರಲ್ ಸೆಕ್ರೆಟರಿ ಆಗಿ ಚಿತ್ರಕಲಾ ಪರಿಷತ್ನಲ್ಲಿ ಸೇವೆ ಸಲ್ಲಿಸ್ತಿದ್ದೀರಾ ಸಾವಿರಾರು ಸ್ಟೂಡೆಂಟ್ಸನ್ನ ತಾವು ನೋಡಿದ್ದೀರಾ ಅವ್ರ ಪೋಷಕರನ್ನ ಕೂಡ ನೋಡ್ಕೊಳ್ತಾ ಬಂದಿದ್ದೀರಾ ನೀವು ಅಂದರೆ ಇವತ್ತು ವೃತ್ತಿಯಾಗಿ ಚಿತ್ರಕಲೆಯನ್ನು ಸ್ವೀಕರಿಸೋಷ್ಟು ಗಂಭೀರವಾಗಿ ಯಾರಾದರೂ ತಗೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದು ಬಹಳಷ್ಟು ಪೋಷಕರಲ್ಲಿ ಪ್ರಶ್ನೆ ಇದು ವಿರಾಮದಲ್ಲಿ ಮಾತಾಡ್ತಿದ್ದಾಗ ನೀವು ಹೇಳಿದ್ರೆ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ ಪರಿಷತ್ನಲ್ಲಿ ಕೇಳೋಕ್ಕೇನೆ ತುಂಬಾ ಖುಷಿ ಅಂತ ನಾವು ಶುರು ಮಾಡಿದಾಗ ಹೇಗಿತ್ತು ನಾವು ಕಲಿಯುವಾಗ ಹೇಗಿತ್ತು ಇವತ್ತು ಆಪರ್ಚುನಿಟಿ ಹುಡುಗರಿಗೆ ಎಷ್ಟಿದೆ ಬೇರೆ ಬೇರೆ ಇದ್ರದ್ದು ನಾವು ಕ್ಯಾಂಪ್ ಇವಾಗ ಪರಿಷತ್ತಲ್ಲಿ 3 ಪಾಯಿಂಟ್ ಹುಡುಗರಿಗೆ ಬೇರೆ ಎಲ್ಲ ಆರ್ಟ್ ಕಾಲೇಜ್ಗಿಂತ ಇಲ್ಲಿ ಒಂದು ರೆಗ್ಯುಲರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳಿದ್ದಾರೆ ಪಾಠ ಮಾಡೋದು ಒಂದು ಇನ್ನೊಂದು ಇಲ್ಲಿ ಬೇರೆಯವರು ಬಂದು ಎಕ್ಸಿಬಿಷನ್ಸ್ ಮಾಡ್ತಾರೆ ನೋಡಿ ನಾವು ರೆಂಟ್ ಔಟ್ ಮಾಡ್ತೀವಲ್ಲ ಹಾಲ್ ಗ್ಯಾಲ್ರಿ ಬೇರೆ ಬೇರೆ ಕಡೆಯವರು ಬಾಂಬೆ ಡೆಲ್ಲಿ ಕಲ್ಕಟ್ಟ ಅವರೆಲ್ಲ ಬಂದು ಎಕ್ಸಿಬಿಷನ್ಸ್ ಮಾಡ್ತಾರೆ ಸೊ ವೆರೈಟೀಸ್ ನೋಡೋಕ್ಕಾಗುತ್ತೆ ಎಷ್ಟು ಜನ ಬೇರೆ ಬೇರೆ ಆರ್ಟಿಸ್ಟ್ ಇಲ್ಲಿ ವಿಸಿಟ್ ಮಾಡ್ತಾರೆ ಸೆಂಟ್ರಲ್ ಅಕಾಡೆಮಿ ಅವರಿರ್ಬೋದು ಇಲ್ಲಿ ಬೇರೆ ಎಲ್ಲರೂ ಫಾರಿನರ್ಸು ಅವರೆಲ್ಲ ಇಲ್ಲಿ ನೋಡೋಕ್ಕೆ ಬಂದಾಗ ಅವರನ್ನು ಮೀಟ್ ಮಾಡೋದು ಇದೊಂದು ಅವಕಾಶ ಹುಡುಗರಿಗೆ ಪ್ಲಸ್ ಮೇಲೆ ಮ್ಯೂಸಿಯಮ್ಸು ಆ ಬೇರೆ ಬೇರೆ ಕಲೆಕ್ಷನ್ ನೋಡೋದೇ ಒಂದು ಎಜುಕೇಷನ್ ಎಷ್ಟು ಮ್ಯೂಸಿಯಮ್ಸ್ ಇವೆ ಮೇಡಮ್ ಪರಿಷತ್ನಲ್ಲಿ 13 ಗ್ಯಾಲ್ರಿ ಇದೆಯಮ್ಮ ಅದರಲ್ಲಿ ಟ್ರೆಡಿಷ್ನಲ್ ಪೇಂಟಿಂಗ್ಸ್ ಇದೆ ಕಾಂಟೆಂಪ್ರರಿ ಪೇಂಟಿಂಗ್ಸ್ ಮೂರು ಇದೆ ಸ್ವೆಟರ್ಸ್ಲವ್ ರೋರಿಕು ಅವ್ರ ತಂದೆ ನಿಕೋಲಸ್ ರೋರಿಕು ಅವ್ರದ್ದು ಕಲೆಕ್ಷನ್ಸ್ ಇದೆ ಆಮೇಲೆ ಕೃಷ್ಣಾರೆಡ್ಡಿ ಅನ್ನೋರು ಪ್ರಿಂಟ್ ಮೇಕರ್ಸ್ ಅವ್ರದ್ದು ಒರಿಜಿನಲ್ಸ್ ಇದೆ ಕುಕ್ಕೇವ್ರದ್ದಿದೆ ಆಮೇಲೆ ಫೋಕ್ ಆರ್ಟ್ ಅಂದ್ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಲೆದರ್ ಪಪೆಟ್ದೇ ಬೇರೆ ಗ್ಯಾಲ್ರಿ ಮಾಡಿದ್ದೀವಿ ಹೀಗೆ ವೆರೈಟೀಸು ಸಿಗೋದ್ರಿಂದ ಸ್ಟಡೀಸ್ಗೆ ತುಂಬ ಅನುಕೂಲ ಆಗುತ್ತೆ ಹುಡುಗರಿಗೆ ಹೀಗಾಗಿ ಇವತ್ತು ಮೊದಲಿಗೆ ಡಿಪ್ಲೊಮಾ ಇದ್ದಿದ್ದನ್ನು ಇವಾಗ ಬೆಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಮಾಡಿಕೊಂಡು ಡಿಗ್ರಿ ಕೋರ್ಸಸ್ ನಡೆಯುತ್ತಿದೆ ಡಿಗ್ರಿ ಇದೆ ಮಾಸ್ಟರ್ ಡಿಗ್ರಿ ಇದೆ ಪಿ ಎಚ್ ಡಿ ಸೆಂಟರ್ ಕೂಡ ಇದೆ ಯಾಕೆಂದರೆ ಆರ್ಟಲ್ಲಿ ಪಿ ಎಚ್ ಡಿ ಮಾಡೋರು ಭಾಳ ಕಡಿಮೆ ಇತ್ತೀಚೆಗಷ್ಟೇ ಮೊದಲೆಲ್ಲ ಯಾರೂ ಕೋರ್ಸ್ ಅಂತ ಜಾಸ್ತಿ ಮಾಡೋವರೇ ಕಡಿಮೆ ಇತ್ತು
ಒಂದು ಡಿಪ್ಲೊಮಾ ಅಂದ್ರೆ ಆರ್ಟ್ ಫೀಲ್ಡ್ ಅಷ್ಟೇ ಇತ್ತು. ಇವತ್ತು ಇಷ್ಟು ಬೆಳೆದಿದೆ ಬೇಕಾದಷ್ಟು ಆಗ್ತಿದೆ. ಒಂದು ಮೇಡಮ್, ಮೇಡಮ್ ಶಿಬಿರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ತಾವು ಇಲ್ಲಿ ನಮ್ಮ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಕಾರ್ಯಾಗಾರಗಳನ್ನು ಶಿಬಿರಗಳನ್ನು ಆಯೋಜಿಸಿದ್ದೀರಾ, ಭಾಗವಹಿಸಿದ್ದೀರಾ, ಹಾಗೆ ಹೊರದೇಶಗಳಲ್ಲೂ ಕೂಡ ಮಾಸ್ಕೋ ಅಂತ ಕಡೆ ಎಲ್ಲ ತಾವು ಭಾಗವಹಿಸಿದ್ದೀರಾ. ಇಲ್ಲಿ ನಮ್ಮ ಶಿಬಿರಗಳಿಗೂ ಹೊರಗಡೆ ಆಗುವಂಥದ್ದಕ್ಕೂ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದಿದೆಯಾ ನಿಮಗೆ? ಇದೆ. ನಮ್ಮಲ್ಲಿ ಶಿಬಿರಗಳಲ್ಲಿ ಏನಂದರೆ ಬೇರೆ ಬೇರೆ ಕಲಾವಿದರನ್ನ, ನುರಿತ ಕಲಾವಿದರನ್ನ ಕರೀತಾರೆ, ಜೊತೆಗೆ ಯಂಗ್ಸ್ಟರ್ಸ್ನ ಯುವ ಕಲಾವಿದರನ್ನು ಇರ್ತಾರೆ. ಆವಾಗ ಏನಾಗುತ್ತೆ, ಹಿರಿಯರದ್ದು ನೋಡೋದು ಕಲಿಯೋದು ಬೇಕಾದಷ್ಟಿದೆ, ಅವರೊಟ್ಟಿಗೆ ಮಾತಾಡ್ತಾ ಕಲಿಯೋದು ಬೇಕಾದಷ್ಟು ಆಗುತ್ತೆ. ಹೀಗಾಗಿ ಯಾವುದೇ ಶಿಬಿರದಲ್ಲಿ ತುಂಬ ಕಲಿಯೋದು ಇರುತ್ತೆ. ಬೆಳಗ್ಗಿನ ಸಂಜೆವರೆಗೂ ಅಲ್ಲೇ ಇರ್ತೀವಿ, ಒಟ್ಟಿಗೆ ಊಟ ಮಾಡ್ತಿರ್ತೀವಿ. ಮಾಡುವಾಗೆಲ್ಲ ಬೇರೆ 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 ವಿಷಯಗಳು ಬರುತ್ತೆ. ಆ ವಿಷಯ ಇಂಥ ವಿಚಾರಗಳೆಲ್ಲ ಕ್ಲಾಸಲ್ಲಿ ಬಂದಿರಲ್ಲ, ಹೌದು, ಶಿಬಿರಗಳೆಲ್ಲ ಸಾಧ್ಯ. ಇದು ಇತ್ತೀಚೆಗಷ್ಟೇ ನಾವು ಪರಿಷತ್ತಲ್ಲಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಕ್ಯಾಂಪ್ ಮಾಡಿದ್ವಿ. 8 ಜನ ಬೇರೆ ಬೇರೆ ಕಂಟ್ರೀಸಿಂದ ಬಂದರು, ಇಲ್ಲಿ ರಾಜ್ಯದವರು ಮತ್ತು ನಮ್ಮ ಬೇರೆ ಇದ್ರೆಲ್ಲ ಒಟ್ಟು 15-20 ಜನನ ಕರೆದಿದ್ವಿ. ಇಷ್ಟು ಜನ ಅವ್ರವ್ರದ್ದೇ ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತೆ, ಪೇಂಟಿಂಗಲ್ಲಾಗಲಿ, ಪ್ರಿಂಟ್ ಮೇಕಿಂಗಲ್ಲಾಗಲಿ, ಸ್ಕಲ್ಪ್ಚರಲ್ಲಾಗಲಿ, ಟೂಲ್ಸ್ ಬಳಸೋದ್ರಲ್ಲಾಗಲಿ, ಇರಲ್ಲೆಲ್ಲ ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅವರು. ಅದು ನೋಡ್ತಾ ನೋಡ್ತಾ ತಾನಾಗೆ ನಮ್ಮ ಜನ ಸ್ಟೂಡೆಂಟ್ಸ್ ಯಾರೆಲ್ಲ ಅಬ್ಸರ್ವ್ ಆಗಿರ್ತಾರೆ ಅಲ್ಲಿ ಕಲ್ತು ಬಿಟ್ಟಿರ್ತಾರೆ. ಓನ್ಲಿ ಥಿಂಗ್, ಆಮೇಲೆ ಅವರು ಎಕ್ಸ್ಪೆರಿಮೆಂಟ್ ಅವರೇ ಸ್ವಂತ ಮಾಡುವಾಗ ಈ ಈ ನಾಲೆಡ್ಜನ್ನ ಬಳಸ್ಕೊಳ್ಳೋ ಜೊತೆಗೆ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಆವಾಗ ಡೆವಲಪ್ಮೆಂಟ್ ಆಗುತ್ತೆ. ಇದು ಶಿಬಿರದ ಮಹತ್ವ. ಅವ ದಿನಾನೂ ಅವ್ರ ಬಗ್ಗೆ ಬೆಳಗಿನ ಸಂಜೆವರೆಗೂ ವರ್ಕ್ ಮಾಡಿದ್ಮೇಲೆ ಸಂಜೆ ವೇಳೆ ಒಂದು ಹಾಫ್ ಆನ್ ಅವರು ಒಬ್ಬೊಬ್ಬರು ಅವರವರು ವರ್ಕ್ ಬಗ್ಗೆ ಸ್ಲೈಡ್ಸ್ ತೋರಿಸೋದಾಗಲಿ, ಇದು ಮಾಡಿ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಡಿಸ್ಕಷನ್ ಇರುತ್ತೆ. ಆವಾಗ ಇವರು ಸಾಕಷ್ಟು ಹೊಸ ವಿಚಾರ ತಿಳಿತಾರೆ. ಕ್ವಶನ್ ಮಾಡಿದಾಗೆಲ್ಲನೂ ಆನ್ಸರ್ ಸಿಕ್ಕತ್ತೆ. ನಿಜ, ಹುಡುಗರಿಗೆ ಎಷ್ಟೋ ಇರುತ್ತೆ, ಕೇಳೋಕ್ಕಾಗಿರಲ್ಲ, ಮಾಡೋಕ್ಕಾಗಿರಲ್ಲ, ಇದು ಆಪರ್ಚುನಿಟಿ ಆಗಿದೆ. ಹುಡುಗರಿಗಷ್ಟೇ ಅಲ್ಲ, ನಮ್ಮಂಥವ್ರಿಗೂ ಎಲ್ಲರಿಗೂ, ಎಲ್ಲ ಆರ್ಟಿಸ್ಟ್ಗೂ, ಟೀಚರ್ಸ್ಗೂ, ಎಲ್ಲರಿಗೂ ವಾತಾವರಣ ಕ್ರಿಯೇಟ್ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ. ವಾತಾವರಣದ ವಿಚಾರ ಹೇಳಿದ್ರೆ ನಿಮ್ಮ ಒಂದು ಈ ಚಿತ್ರಕಲೆಯ ಪ್ರಯಾಣ ಶುರುವಾಗಿತ್ತು ಮಲ್ಲೇಶ್ವರಂನ ದೇವಸ್ಥಾನದಲ್ಲಿ ಅಷ್ಟ ದಿಕ್ಪಾಲಕರನ್ನು ಬರೀತಿದ್ರು, ಅಲ್ಲಿಂದ ಶುರುವಾಗಿದ್ದು. ಮುಂದೆ ಇವತ್ತಿನವರೆಗೂ ಭಾರತದಲ್ಲಿ ಬಹಳಷ್ಟು ಪ್ರಖ್ಯಾತಿ ಪಡೆದಿರೋದಂದ್ರೆ ಟ್ರೆಡಿಷನಲ್ ಪೇಂಟಿಂಗ್ಸ್. ಆ ಟ್ರೆಡಿಷನಲ್ ಪೇಂಟಿಂಗ್ಗಳು ಅಥವಾ ಈ ಒಂದು ಟ್ರೆಡಿಷನ್ ಸಂಪ್ರದಾಯ ಅನ್ನುವಂಥದ್ದು ನಮ್ಮ ಈ ಒಂದು ಚಿತ್ರಕಲೆ ಇರಬಹುದು ಅಥವಾ ಚಿತ್ರಕಲೆ ಪ್ರದರ್ಶನ ಅಥವಾ ಈ ತೊಗಲುಗೊಂಬೆ ಆಟ ನೀವೇನು ಹೇಳ್ತೀರಿ, ಇವೆಲ್ಲ ನೀವು ಈ ಎಲ್ಲ ಕಲೆಗಳನ್ನು ಹೊರಗೂ ಕೂಡ ತಗೊಂಡು ಹೋದ್ರಿ. ಅಲ್ಲಿ ತಗೊಂಡು ಹೋದಾಗ ಆ ಒಂದು ಟ್ರೆಡಿಷನಲ್ ಪೇಂಟಿಂಗ್ಸ್ ಮತ್ತು ಟ್ರೆಡಿಷನಲ್ ಆರ್ಟ್ಗೆ ಹೇಗೊಂದು ರೆಸ್ಪಾನ್ಸ್ ಇತ್ತು? ಇವತ್ತು ಕೂಡ ನೀವು ಟ್ರೆಡಿಷನಲ್ ಆಗಲಿ ಅಥವಾ ಈ ಫೋಕ್ ನಮ್ಮ ಲೆದರ್ ಪಪರ್ಸ್, ಇದ್ರ ಬಗ್ಗೆ ಹೊರದೇಶಗಳಲ್ಲಿ ವಿಪರೀತವಾಗಿ ಆಸಕ್ತಿ ಇದೆ. ಅವರು ಬಂದು ಇಲ್ಲಿ ಸ್ಟಡೀಸ್ ಮಾಡ್ತಾರೆ. ನಮ್ಮ ಈ ಟ್ರೆಡಿಷನಲ್ ಪೇಂಟಿಂಗು ಕರ್ನಾಟಕದ್ದೇ ಒಂದು ಸ್ಕೂಲ್ ಆಫ್ ಪೇಂಟಿಂಗ್ಸ್ ಇದೆ ಅನ್ನೋದು ಇದ್ರೂ ಕೂಡ ಪ್ರತೀತಿ ಇಲ್ಲ. ಭಾರತದಲ್ಲಿ ನೀವು ಇಂಡಿಯನ್ ಆರ್ಟ್ ಅಂದ ಕೂಡಲೇ ಅಲ್ಲಿ ಮಗಳದು ರಾಜಸ್ಥಾನ ಇನ್ನೊಂದು ಅದು ಕಾಂಗ್ರ ಪೇಂಟಿಂಗ್ ಇಂಥವು ಬರುತ್ತೆ. ಸೌತ್ಗೆ ಬಂದರೆ ಟ್ರೆಡಿಷನಲ್ ಅಂದರೆ ಟ್ಯಾಂಜೂರ್ ಪೇಂಟಿಂಗ್ಸ್ ಅಂತ ಬರ್ತಾರೆ. ಬಟ್ ಕರ್ನಾಟಕದ್ದೇ ಒಂದು ಸಂಪ್ರದಾಯ ಇದೆ, ಇದು ಅದು ಎಲ್ಲದಕ್ಕಿಂತ ಭಿನ್ನವಾಗಿದೆ ಅನ್ನೋದು ಹೆಚ್ಚು ಪ್ರತೀತಿ ಬಂದಿದ್ದು. ಚಿತ್ರಕಲಾ ಪರಿಷತ್ತು ಇದನ್ನು ಕಲೆಕ್ಟ್ ಮಾಡಿ ಇದನ್ನು ರಿವೈವ್ ಮಾಡಬೇಕು ಅಂದ್ಬಿಟ್ಟು ಸುಬ್ರಹ್ಮಣ್ಯ ರಾಜು ಅವರು, ಅವರು ಕಲಾವಿದರ ವಂಶಸ್ಥರು, ಅವರು ಪ್ಯಾಲೇಸಲ್ಲೂ ಆರ್ಟಿಸ್ಟ್ ಆಗಿರು ಮತ್ತು ಟೀಚು ಮಾಡ್ತಿದ್ರು ಟೆಕ್ನಿಕಲ್ಸ್ಲ್ಲಿ. ಅವರು ರಿಟೈರ್ಡ್ ಆದಮೇಲೆ ಅವ್ರನ್ನ ಕರೆಸಿ ಇದನ್ನು ರಿವೈವ್ ಮಾಡಬೇಕು ಅಂತ ಪರಿಷತ್ತಲ್ಲಿ ಹಾಕ್ಕೊಂಡು ಮಾಡಿದ್ವಿ. ಇವತ್ತು ನೂರಾರು ಜನ ಈ ಮೈಸೂರು ಸ್ಕೂಲ್ ಆಫ್ ಪೇಂಟಿಂಗ್ ಮಾಡ್ತಾರೆ. ನನಗೆ ಮೊದಲು ಅಷ್ಟನ್ನು ಸಹ ಕಲೆಕ್ಟ್ ಮಾಡ್ತಾ ಮಾಡ್ತಾ ವಿಚಾರ ಬೇರೆಯವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಇಷ್ಟು ಆಳವಾಗಿದೆಯಾ ಈ ಸಬ್ಜೆಕ್ಟ್ ಅಂತ ಅನ್ನಿಸ್ತು. ರಾಗಮಾಲಾ ಸೀರಸು ನಾರ್ತಲ್ಲಿದೆ, ಪೇಂಟಿಂಗ್ಸ್ ಎಲ್ಲ ಅದಕ್ಕೆ ಮಾಡಿ ಇಂಥ ರಾಗಕ್ಕಿಂತ ಪೇಂಟಿಂಗ್ಸ್ ಅಂತ ಮಾಡಿರೋಗಿವೆ. ಎಷ್ಟು 360 ರಾಗಕ್ಕೂ ಚಿತ್ರಗಳಿದೆ, ರಾಗಮಾಲಾ ಸೀರೀಸ್ ಅಂತಾನೇ ಇದೆ. ವಸಂತ ರಾಗ, ವಸಂತ ರಾಗ ಅಂದ್ಕೂಡ್ಲೇನೆ ಪಿಕ್ಚರ್ಲಿ ಹೆಂಗೆ ತೋರಿಸ್ತೀರಾ?
ಆ ಸೀಸನ್ ಸ್ಟಡಿ ಮಾಡಬೇಕು. ಅದಕ್ಕೆ ಸರಿಯಾಗಿ ಹೂವು ವಸಂತ ಬಂದಾಗ ಹೇಗಿರುತ್ತೆ ಪ್ರಕೃತಿ, ಆಚೀಚ ಎಲ್ಲ ಬರ್ತದೆ. ತೋಡಿ ರಾಗ, ತೋಡಿ ರಾಗ ಅಂದ ಕೂಡಲೇನೆ ಏನು ಮಾಡ್ತಾರೆ, ಆ ನಯ ಸೌಂಡು, ಅಭಿನಯ ಅಥವಾ ತಂಬೂರಿ ಅವಳು ನುಡಿಸೋದು, ಅವಾಗ ಪ್ರಾಣಿಗಳು ಅದಕ್ಕೆ ರಿಯಾಕ್ಟ್, ಅಂಥ ಪಿಕ್ಚರ್ಗಳು ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಇದು ಸಂಪ್ರದಾಯ ಚಿತ್ರಕಲೆಯಲ್ಲಿ ಇವೆಲ್ಲವೂ ಇದೆ. ಎಲ್ಲದಕ್ಕೂ ಒಂದೊಂದು ರೂಪ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದೇ ರೀತಿ ರಾಗಕ್ಕೆ ಪಿಕ್ಚರ್ ಮಾಡಿದ್ದಾರೆ, ತಾಳಕ್ಕೆ ಮಾಡಿದ್ದಾರೆ. ತಾಳಕ್ಕೆಲ್ಲೂ ಕೊಡಲ್ಲ, ಇದು ಒಂದು ರಾಗಕ್ಕೆ ದೇವತೆ ಅಧಿದೇವತೆ ಇಂಥ ಇದು ಹೀಗೆಲ್ಲನೂ ಅದಕ್ಕೆ ಪಿಕ್ಚರ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಲೆಯನ್ನ ಅಧ್ಯಯನ ಮಾಡಿದ್ರೆ ಎಷ್ಟೊಂದು ಕಲೆಗಳು ಅದಕ್ಕೆ ಪೂರಕವಾಗಿ ಒಂದಾಗ್ಲಿ ಏನೇನು ಪ್ರಕಾರ, ಇದು ಒಂದು ದೊಡ್ಡ ಪ್ರಕಾರ. ಶ್ರೀ ತತ್ವ ನಿಧಿಲಿ ಇವೆಲ್ಲವೂ ಬರುತ್ತೆ. ಮೈಸೂರಲ್ಲಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದು ಪಬ್ಲಿಷ್ ಆಗಿದ್ದು ಮ್ಯಾನ್ಸ್ಕ್ರಿಪ್ಟು ತುಂಬ ಪ್ರತೀತಿ, ಅದರಲ್ಲಿ ಎಲ್ಲ ಥರದ್ದೂ ಇದೆ ಶ್ರೀ ತತ್ವ ನಿಧಿಲಿ. ಹಾಗೆ ಬೇರೆ 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 ಎಲ್ಲನೂ ಇದೆ. ಇವಾಗ ತೊಗಲ್ ಬೊಂಬೆ, ತೊಗಲ್ ಬೊಂಬೆ ಕರ್ನಾಟಕದೇ ಒಂದು ಸ್ಪೆಷಲ್. ಕಮಲಾದೇವಿ ಇದ್ದಾಗ ಅದರದೇ ಒಂದು ವರ್ಕ್ಶಾಪ್ ಸೆಮಿನಾರ್ ಎಲ್ಲ ಮಾಡಿದ್ರು 80s ಅಲ್ಲಿ. ಐ ಎಮ್ ಐ ಇರುವಾಗ ಒರಿಸ್ಸಾಯಿಂದ ಬಂದು ಅಲ್ಲಿ ರಾವಣ್ ಛಾಯ ಆಂಧ್ರದವರು ತೋಲ್ ಬೊಂಬೆ ತೋಲ್ ಬೊಂಬೆ ಅಂತಾರೆ. ಅವ್ರದ್ದು ದೊಡ್ಡ ದೊಡ್ಡ ಲೈಫ್ ಸೈಜ್ ಫಿಗರು. ಒರಿಸ್ಸಾದು ಶಾಡೋ ಅಂದರೆ ಒಪೆಕ್ ಫಿಗರ್ಸ್, ಅವ್ರದ್ದು ಶಾಡೋ ಅಷ್ಟೇ ಇರುತ್ತೆ. ಕರ್ನಾಟಕದ್ದು ಕಲರ್ಫುಲ್ ಚಿಕ್ಕ ಬೊಂಬೆ, ಚಿಕ್ಕ ಬೊಂಬೆ ಅಂತಾನೆ ಹೇಳೋದು. ಇದಕ್ಕೆ ಕಾಂಪೋಸಿಷನ್ ಅಷ್ಟು ಚೆನ್ನಾಗಿದೆ, ಒಳ್ಳೆ ಮ್ಯೂರಲ್ ಪೇಂಟಿಂಗ್ ಥರ ಇರುತ್ತೆ. ಚಿಕ್ಕದು ಆರ್ಸೋ ಬೊಂಬೆನೂ ಇದೆ. ಈ ಪಪೆಟ್ ಶೋ ಅಂದ ಕೂಡಲೇ ಇದಕ್ಕೆ ಎಲ್ಲ ಪ್ರಕಾರವೂ ಬೇಕು. ಚಿತ್ರಕಲೆ ಒಂದೇ ಅಲ್ಲ, ನಿಜ ಕಲಸು ಅದು ಮಾಡೋದು ಆ ಚಿಕ್ಕ ಸಿಗೋ ಸಣ್ಣ ಚರ್ಮದಲ್ಲಿ ಎಲ್ಲವೂ ಬರಬೇಕು. ಅವ್ರು ಏನು ಮಾಡ್ತಿದ್ದೀವಿ, ಯಾತಕ್ಕೆ ಮಾಡ್ತಿದ್ದೀವಿ, ಏನು ಸಬ್ಜೆಕ್ಟು, ಅವರೆಲ್ಲ ಆಡ್ಸೋದೆಲ್ಲ ರಾಮಾಯಣ ಮಹಾಭಾರತ ತಾನೆ. ತಿರ್ಗಾ ಅದೇ ಅದೇ ವಿಚಾರ ಮಾತಾಡ್ತಿದ್ವಿ. ಈ ರಾಮಾಯಣದ ಒಂದು ಕಥೆ ಮತ್ತು ರಾಮಾಯಣದ ಸನ್ನಿವೇಶಗಳನ್ನು ತೆಗೆದುಕೊಂಡು ಫ್ರಾನ್ಸ್ಗೆ ಹೋಗಿದ್ರು, ಅದರ ಕಥೆ ಹೇಳ್ತಾ ಇದ್ರಿ. ಅದೊಂದು ವಿಚಾರ ಹೇಳಿ ಮೇಡಮ್, ಬಹಳ ಖುಷಿ ಆಯ್ತು ಕೇಳಿ. ಅದನ್ನ ನೋಡಿ, ಫ್ರೆಂಚ್ ಪೀಪಲ್ ರಾಮಾಯಣ ಫೆಸ್ಟಿವಲ್ ಮಾಡ್ತಾರೆ ಅಂದ್ರೆ ನಾವು ಮಾಡೋದಕ್ಕೆ ಯಾಕೆ ನಮ್ಮ ಜನ ಅಣಗಿಸ್ಬೇಕು ಅಲ್ವಾ? ನಿಜ. ಅಂದ್ರೆ ಆ ತರ ಜನನು ಇದ್ದಾರಲ್ವಾ? ಬೇಡ, ಅವರು ಎಲ್ಲ ದೇಶದಿಂದ ಅಂದ್ರೆ ಈಸ್ಟ್ ಇದನ್ನವ್ರನ್ನೆಲ್ಲ ಕರೆಸಿದ್ರು. ಇಂಡೋನೇಷ್ಯಾದಿಂದ ಲೆದರ್ ಪಪೆಟ್ಸು, ಏನು ಬೇರೆ ಬೇರೆ, ಇಂಡಿಯಾದಿಂದ ಕಲಾ ಇದರಿಂದ ಮೆಡ್ರಾಸ್ನವ್ರದ್ದು ಡಾನ್ಸ್ ಡ್ರಾಮಾ, ನಮ್ಮ ಇದರಿಂದ ಮೆರಿಯೋನೆಟ್ ಸೂತ್ರದ ಬೊಂಬೆ, ಹೀಗೆ ರಾಮಾಯಣ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸೀಕ್ವೆನ್ಸ್ ತಗೊಂಡು ಮಾಡಿದರು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂದರೆ 2 ವರ್ಷದ ಮೊದಲೇ ಪ್ಲ್ಯಾನ್ ಮಾಡಿ, ಎಷ್ಟು ಥಿಯೇಟ್ರ್ಗಳಿದೆ ಅಲ್ಲಿ, ಅಷ್ಟಗಲ್ಲು ಯಾವ್ಯಾವ್ದು ಎಲ್ಲೆಲ್ಲಿ ಯಾವ್ಯಾವ್ದು ಶೋ, ಅದಲ್ಲದೆ ಸ್ಟ್ರೀಟ್ ಪ್ಲೇನು ಅವ್ರದ್ದೇ ಬೇರೆ ನಡೀತಾ ಇರ್ತದೆ. ಅದು ಬೇರೆ ರಾಮಾಯಣ ಫೆಸ್ಟಿವಲ್ ಅಂತಾನೆ ಮಾಡುವಾಗ ಎಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟದ್ದೇನೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಇಲ್ಲಿಂದ ತಗೊಂಡೋಗಿ ಇಲ್ಲಿ ಅವರು ಮೊದಲೇ ಬಂದು ಎಲ್ಲ ಕಡೆನೂ ರೆಕಾರ್ಡ್ ಮಾಡ್ಕೊಂಬಿಟ್ರು. ಯಾಕಂದರೆ ನಮ್ಮ ನೆಕ್ಸ್ಟ್ ಇನ್ನೇನು ಬರ್ತೆ ಇದೇನು ಬರ್ತೆ ಅವ್ರಿಗೆ ಗೊತ್ತಾಗೋದಾರು ಹೇಗೆ ಅಲ್ವಾ, ಬಂದು ಫುಲ್ ರೆಕಾರ್ಡ್ ಮಾಡಿಕೊಂಡು ಅದಷ್ಟನ್ನು ಫ್ರೆಂಚ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಇದು ಬರುತ್ತೆ, ಇಂಥ ಹಾಡು ಬರುತ್ತೆ, ಹೀಗೆ ಅವ್ರಿಗೆ ಪೂರ ಗೊತ್ತು. ಒಂದೊಂದು ಥಿಯೇಟ್ರಲ್ಲೂ ಒಂದೇ ಒಂದು ಟಿಕೆಟ್ ಕಮ್ಮಿ ಇರುತ್ತಿಲ್ಲ, ಅಷ್ಟು ಭರ್ತಿಯಾಗಿರೋದು. ಖುಷಿಯಾಗುತ್ತೆ ಕೇಳೋಕ್ಕೆ, ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನಮ್ಮ ಚೆನ್ನಾಗಿ ಗಟ್ಟಿ ಸಂಪ್ರದಾಯವನ್ನು ಹೇಳುವಂತ ಕಥೆಗಳು ಬೇರೆ ದೇಶಗಳಲ್ಲಿ ನೋಡಕ್ ಸಿಕ್ಕದಾಗ ಬಹಳ ಖುಷಿಯಾಗುತ್ತೆ. ಮೇಡಮ್, ಯಾವುದೇ ಒಂದು ಕಲೆಗೆ ಅನ್ನದೇ ಆದ ಪ್ಲಸ್ ಮೈನಸ್ ಅಂದ್ರೆ ಕಷ್ಟಗಳು ಇರುತ್ತೆ, ಅದು ಆ ಕಲಾವಿದರಿಗೆ ಮಾತ್ರ ಗೊತ್ತಿರುವಂತದ್ದು. ಇವಾಗ ಗಾಯಕರು ಅಂದ್ರೆ ಸದಾ ಅವ್ರ ಧ್ವನಿಯನ್ನ ಕಾಪಾಡ್ಕೊಂಡಿರ್ಬೇಕು, ಡಾನ್ಸರ್ಸ್ ಅಂದ್ರೆ ಅವ್ರ ಹೆಲ್ತ್ ಕಾಪಾಡ್ಕೊಳ್ಳುವಂಥದ್ದು. ಹಾಗೆ ಚಿತ್ರಕಲಾವಿದರಿಗೆ ಒಂದು ಮುಖ್ಯವಾದ ಕಷ್ಟ ಅಂದ್ರೆ ಅವ್ರು ಮಾಡಿರುವಂತ ಕೃತಿಗಳನ್ನ ಕಾಪಾಡುವಂಥದ್ದು. ಪ್ರಿಸರ್ವೇಷನ್ ಇಸ್ ಸಚ್ ಎ ಬಿಗ್ ಟಾಸ್ಕ್ ಈ ಒಂದು ಕ್ಷೇತ್ರದಲ್ಲಿ. ಇದು ಹೇಗೆ ಮೇಡಮ್ ಅಂದ್ರೆ ಹೇಗೆ ಮಾಡ್ತೀರಾ? ಇವಾಗ ಏನಾದ್ರು ಹೊಸ ಆವಿಷ್ಕಾರಗಳು ಅಂದ್ರೆ ತಂತ್ರಜ್ಞಾನ ಮುಂದುವರೆದಿರೋ ಹಾಗೆ ಮೊದಲಿಗೂ ಇವಾಗೂ ಸ್ವಲ್ಪ ಸುಲಭ ಏನಾದ್ರು ಆಗಿದೆಯಾ? ಮೊದಲೆಲ್ಲ ಸಾಧಾರಣ ಪೇಪರ್ ಮೇಲೆ ಇದೆ ಮಾಡು, ಪ್ರಿಪೇರ್ಡ್ ಕ್ಯಾನ್ವಾಸ್ ಅಲ್ಲಿ ಮಾಡು. ಇವಾಗ ಬೇಕಾದಷ್ಟು ಟೆಕ್ನಿಕಲ್ ಅಡ್ವಾನ್ಸ್ ಆಗಿದೆ, ಹೊಸ ಹೊಸ ರೀತಿಯ ಕಲರ್ಸ್ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ. ಮೊದಲು ಅಕ್ರಲಿಕ್ ಇರಲಿಲ್ಲ,
ವಾಟರ್ ಕಲರ್ ಅಟ್ ದ ಮೋಸ್ಟ್ ಆಯಿಲ್ ಕಲರ್. ಆ ಟೆಕ್ನಿಕ್ಸ್ ಇವಾಗ ಬೇರೆ. ಇವಾಗ ಆಕ್ರೆಲಿಕ್ ನೋ ಟೈಮ್ ಒಣಗುತ್ತೆ, ಬೇಗ ಮಾಡಿ ಅದಷ್ಟೇ ಆಯಿಲ್ ಕಲರ್ಸ್ ಬ್ರೈಟ್ ಆಗುತ್ತೆ ಮಾಡಿಕೊಡ್ತಾರೆ. ಟೆಕ್ನಿಕ್ ಅಂದರೆ ಇವಾಗ ಕೆಲವರು ವಾಶ್ ಡ್ರಾಯಿಂಗ್ ಒಂಥರ ಲೇಯರ್ ಬೈ ಲೇಯರು ಕೋಟಿಂಗಲ್ಲಿ ಮಾಡ್ತಾರೆ, ಕೆಲವರು ಮುಗಿದು ಇವತ್ತು ನಾಳೆ ಮುಗಿಸ್ಬಿಟ್ಟು ಎಕ್ಸಿಬಿಷನ್ ಆಗಿಬಿಡಬೇಕು ಅಂತ ಮಾಡೋರು ಇದ್ದಾರೆ. ಲಾಂಗ್ ರನ್ನಲ್ಲಿ ಕ್ರ್ಯಾಕ್ಸ್ ಬರೋದುಂಟು, ಚಿಪ್ ಆಗೋದುಂಟು, ಹೀಗೆಲ್ಲ ಆಗುತ್ತೆ. ತುಂಬ ಹಳೆಯದು ನೂರಾರು ವರ್ಷದ್ದು ಪ್ರಿಸರ್ವ್ ಮಾಡೋದು ಅದನ್ನು ರೆಸ್ಟೋರ್ ಮಾಡೋದು ಉಂಟು. ಅರೆ ಈಗ ಇತ್ತೀಚೆಗೆ ಇವೇ ಕೂಡ 30-40 ವರ್ಷಕ್ಕಿಂತ ಮಾಡಿದ ಕೂಡ ರೆಸ್ಟೋರೇಷನ್ಗೆ ಬರುತ್ತೆ. ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಸೆಕ್ಷನ್ ಇದೆ ರೆಸ್ಟೋರಿಂಗ್ ಸೆಕ್ಷನ್ ಅಂತ, ಇನ್ಥ್ಯಾಚ್ ಅಂದ್ಬಿಟ್ಟು. ಹಳೆಯ ಚಿತ್ರಗಳು ಹಾಳಾಗಿ ಹೋಗಿರುತ್ತೆ, ಕ್ರ್ಯಾಕ್ಸ್ ಬಂದೋಗಿರುತ್ತೆ, ಯಾವುದೋ ಕಾರಣದಿಂದ ಹರಿದೋಗಿರುತ್ತೆ, ಕೆಲವು ಕಡೆ ಬಣ್ಣ ಉದುರೋಗಿರುತ್ತೆ, ಇಂಥವೆಲ್ಲನೂ ರೆಸ್ಟೋರ್ ಮಾಡ್ತಾರೆ. ಯಾವ ರೀತಿ ಅದಾಗಿದೆ, ಯಾವಾಗಾಗಿದೆ, ಹೆಂಗಾಗಿದೆ, ಅದಕ್ಕೆ ಬ್ಯಾಕ್ ಪ್ಯಾಕಿಂಗ್ ಕೊಟ್ಟು ಮತ್ತೆ ಎಲ್ಲಿ ಕಿತ್ತೋಗಿದೆ, ಎಲ್ಲಿ ಏನಾಗಿದೆ, ಅದನ್ನು ಅದರ ಪಕ್ಕದ ಬಣ್ಣದ ಜೊತೆಗೆ ಹೊಂದ್ಕೊಳ್ಳೋಷ್ಟೇ ಫಿಲಪ್ ಮಾಡಿ ಹೊಸ ರೀತಿಯಲ್ಲಿ ಮಾಡ್ತಾರೆ. ಓ ಇದು ಮೊದಲು ಹೀಗೆ ಹಾಳಾಗಿತ್ತಾ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇವಾಗ ವಿಧಾನಸೌಧದಲ್ಲಿ ಇವಾಗ ದಿವಾನ್ರದ ಅದೆಲ್ಲ ದೊಡ್ಡ ಆಯಿಲ್ ಪೆನ್ನಿಗೆ ಆ ಕಾಲದಲ್ಲಿ ಮಾಡಿದ್ದಿತ್ತು, ಕೆಲವುದೆಲ್ಲ ಹ್ಯಾಂಡ್ಲಿಂಗ್ ಮೇಲೋ ಏನೋ ಹಾಳಾಗಿತ್ತು, ಅಂಥವನ್ನೆಲ್ಲ ಇಲ್ಲಿ ತಂದು ಅದನ್ನು ರೆಸ್ಟೋರ್ ಮಾಡಿಸಿ ತೊಗೊಂಡೋಗಿದ್ದಾರೆ. ಪ್ರೈವೇಟ್ ಕಲೆಕ್ಷನ್ ಅವ್ರದ್ದು ತುಂಬ ಇದೆ ಹಳಬರ ಮನೆಯಲ್ಲಿ, ಸಾಕಷ್ಟು ಜನ ಮನೆಯಲ್ಲಿ, ಅಂಥದ್ದೆಲ್ಲ ಇಲ್ಲಿ ತಂದು ಮಾಡಿಸ್ಕೊಂಡು ಹೋಗ್ತಾರೆ. ಮೇಡಮ್, ಒಂದು ನಿಮ್ಮ ಮತ್ತು ರೋರಿಕ್ ಅನ್ನುವಂಥ ಒಬ್ಬ ಅದ್ಭುತ ಪೇಂಟರ್ ಅವರ ಸಹಚರ್ಯ, ಅವರು ಕೂಡ ಚಿತ್ರಕಲಾ ಪರಿಷತ್ನೊಂದಿಗೆ ಮೊದಲೇ ದಿನದಿಂದಲೂ ಇದ್ರು, ಬಹುಶಃ ಅವರು ಹೇಗೆ ಆ ಒಬ್ಬ ಕಲಾವಿದ ಮೇಲು ಕಲಾವಿದ ಚಿತ್ರದ ಚಿತ್ರಕಲಾ ಕ್ಷೇತ್ರದಲ್ಲಿ ಬಹಳ, ಅವರು ಅವ್ರ ತಂದೆಯವ್ರ ಬಗ್ಗೆ ಕೂಡ ನೀವು ಹೇಳ್ತಿದ್ರಿ, ಆ ಒಬ್ಬರು ರೋರಿಕ್ ಅನ್ನೋ ಕಲಾವಿದನ ಬಗ್ಗೆ ಮತ್ತು ಈ ಒಂದು ಚಿತ್ರಕಲಾ ಪರಿಷತ್ ಈ ಒಂದು ರೊಟೇಷನ್ ಹೇಗಿತ್ತು? ಈ ಚಿತ್ರಕಲಾ ಪರಿಷತ್ತು ಆರ್ಟ್ ಬಗ್ಗೆ ತಾನೇ ಇತ್ತು. ಅವಾಗ ತಿಳಿತು ರೋರಿಕ್ ಅವರು ದೇವಕಾರಾಣಿಯವರು ಬೆಂಗಳೂರಲ್ಲೇ ಇದ್ದಾರೆ, ಅವ್ರದ್ದೇ ಒಂದು ಎಸ್ಟೇಟ್ ಮಾಡ್ಕೊಂಡಿದ್ದಾರೆ, ಅಲ್ಲೇ ಇದ್ದಾರೆ ಅಂತ. ಸೊ ಪರಿಷತ್ತಿನ ಮೆಂಬರ್ಸ್ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ನೀವು ಬಂದು ಎಕ್ಸಿಬಿಷನ್ ಇನಾಗ್ರೇಟ್ ಮಾಡಿ. ನಾ ಹೇಳಿದೆ ಅಲ್ಲ ಮೊದಲು ಆಲ್ ಇಂಡಿಯಾ ಎಕ್ಸಿಬಿಷನ್ಸ್ ಎಲ್ಲ ವಿಧಾನಸೌಧದಲ್ಲಿ ಆಗ್ತಾ ಇತ್ತು ಅಂತ. ಸೊ ಅವಾಗ ಬಂದು ಎಕ್ಸಿಬಿಷನ್ ಎಲ್ಲ ನೋಡಿ ಅದ್ರ ಬಗ್ಗೆ ಇದು ಮಾಡ. ಆ ನಂತರ ಆಕ್ಚುಲಿ ಚಿತ್ರಕಲಾ ವಿದ್ಯಾಲಯ ಅಂತ ಶುರು ಆಯ್ತಲ್ಲ, ಅವರೇ ಇನಾಗ್ರೇಟ್ ಮಾಡಿದ್ದು, ರೋರಿಕ್ ಅವರೇ ಇನಾಗ್ರೇಟ್ ಮಾಡಿದ್ದು. ಫಸ್ಟ್ ಸ್ಟೂಡೆಂಟ್ಗೆ ಕೊಟ್ಬಿಟ್ಟು ಬರೀಯಪ್ಪ ಅಂತ ಇನಾಗ್ರೇಟ್ ಮಾಡ್ತೀವಲ್ಲ, ಅದು ರಷ್ಯನ್ಸ್ ಏನು ತಿಳ್ಕೊಂಬಿಟ್ಟಿದ್ದಾರೆ ಗೊತ್ತಾ, ಓ ಚಿತ್ರಕಲಾ ಪರಿಷತ್ ಇಸ್ ಬ್ರೈನ್ ಚೈಲ್ಡ್ ಆಫ್ ರೋರಿಕ್. ಆಗಲ್ಲ, ಆಮೇಲೆ ಹೇಳ್ರಿ ಯಾರನ್ನೋ ಇನಾಗ್ರೇಟ್ ಮಾಡೋಕ್ಕಾದ್ರೆ ಅವ್ರದ್ದೇ ಸಂಸ್ಥೆ ಆಗೋದಿಲ್ಲ. ಬಟ್ ಆವತ್ತಿಂದ ಅವ್ರ ಕಡೆವರೆಗೂ ತುಂಬ ಕ್ಲೋಸ್ ಆಗಿ ಇದ್ದಿದ್ದು ಪರಿಷತ್ತಲ್ಲಿ, ಪರಿಷತ್ತು ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಅವ್ರಿಗೆ. ಅಲ್ಲಿ ತೊಂದರೆ ಆಗಿರುವ ಕೂಡ ಪರಿಷತ್ತಿಂದ ವತಿಯಿಂದ ಅಲ್ಲಿ ಹೋಗಿ ಅವ್ರಿಗೆ ಏನು ಬೇಕು ಎಲ್ಲ ನೋಡಿದ್ದೆ. ಯಾರೇ ರಷ್ಯನ್ ವಿಸಿಟರ್ಸ್ ಬಂದ್ರೂ ರೋರಿಕ್ ಅವ್ರಿಗೆ ಚಿತ್ರಕಲಾ ಪರಿಷತ್ ನೋಡ್ತಾ ಹೋಗ್ತಾ ಇರಲಿಲ್ಲ, ಅಷ್ಟು ಕ್ಲೋಸ್ ಅಸೋಸಿಯೇಷನ್ ಅಲ್ಲ. ಕೊಸಗಿನ ಬಂದಿದ್ರು ಅವರು ಅಫಿಷಿಯಲ್ ಇದು ಬಂದರೂ ಸಹ ವಿತ್ ಪರ್ಮಿಷನ್ ರೋರಿಕ್ ಎಸ್ಟೇಟ್ಗೆ ಹೋಗಿ ಅಲ್ಲಿ ತೋರಿಸಿ ಮಾಡಿ ಅದೆಲ್ಲ ಈಗೆಲ್ಲ ಇದೆ. ಸೊ ಹಿ ವಾಸ್ ಎ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿದ್ರು, ಪರಿಷತ್ ಟ್ರಸ್ಟಿ ಆಗಿದ್ರು ರೋರಿಕ್. ಅವ್ರ ಸೆಂಟಿನರಿ ಇದಕ್ಕೆ ರಷ್ಯಾಗೆ ಮಾಸ್ಕೋಗೆ ಹೋಗಿದ್ದೆ ನಾನು. ಮೇಡಮ್, ಚಿತ್ರಕಲಾ ಪರಿಷತ್ ಜೊತೆ 50 ವರ್ಷಗಳ ಮೇಲ್ಪಟ್ಟ ಒಡನಾಟ ಅನುಭವದ ಜೊತೆಗೆ ಈಗ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಅಂದರೆ ಮೊದಲು ಈ ಅಕಾಡೆಮಿ ಪ್ರಾರಂಭವಾದಾಗ ಬಹುಶಃ 50 ವರ್ಷಗಳ ಹಿಂದೆ ಅನಿಸುತ್ತೆ, ಆವಾಗ ಕೆಲವರು ಅಧ್ಯಕ್ಷರಾಗಿದ್ದಂಥದ್ದು, ನಂತರ ದಿನಗಳಲ್ಲಿ ಕಲಾವಿದರೇ ಅಧ್ಯಕ್ಷರಾಗೋ ಒಂದು ಪರಿಪಾಠ ಪ್ರಾರಂಭ ಆಯಿತು. ಕಲಾವಿದರಾದ್ರಿಂದ ತಾವು ಮೊದಲಿಂದಲೂ ಅಕಾಡೆಮಿಯನ್ನು ನೋಡ್ಕೊಳ್ತಾ ಬಂದಿರೋ ಅಂಥವ್ರು, ತುಂಬ ಹತ್ತಿರದಿಂದ ಎಲ್ಲ ಅಧ್ಯಕ್ಷರನ್ನು ನೋಡ್ತಾ ಬಂದಿದ್ದೀರಿ ನೀವು, ಅವತ್ತು ಅಕಾಡೆಮಿ ಮತ್ತು ಇವತ್ತು ಅಕಾಡೆಮಿ ಏನನ್ನಿಸ್ತಾ ಇದೆ ನಿಮಗೆ? ಇದೊಂಥರ ಖುಷಿ ಅನಿಸುತ್ತೆ, ಯಾಕೆಂದರೆ ಅಕಾಡೆಮಿ ಶುರು ಆದ ಹೊಸದರಲ್ಲಿ ಕಂಠಿಯವರಿದ್ದರು, ಆಮೇಲೆ ಶಂಕರೇಗೌಡ ಅವರು ಅಧ್ಯಕ್ಷ ಆಗಿದ್ದರು, ಆ ನಂತರ ಸುಧಾವೀರೆಡ್ಡಿಯವರಾಗಿದ್ದರು. ಸುಧಾವೀರೆಡ್ಡಿಯವರು ಪಾಲಿಟಿಷಿಯನ್ಸು ಮತ್ತು ಸೋಷಿಯಲ್ ವರ್ಕರು. ಅವ್ರ ಟೈಮಲ್ಲೇ ನಾವು ಶ್ರವಣ ಬೆಳಗೊಳದ್ದು ಭಿತ್ತಿ ಚಿತ್ರ ಎಲ್ಲ ಕಾಪಿ ಮಾಡಿದ್ವಿ. 11 ಜನ
ಆವಾಗ ಹಿರಿಯ ಕಲಾವಿದರು ಯಾರೆಲ್ಲ ಇದ್ರು ಅವರಷ್ಟು ಜನನು ಮಠದ ಪಕ್ಕದಲ್ಲಿ ಒಂದು ದೇವಸ್ಥಾನ ಥರ ಇದೆ, ನಾಲ್ಕು ಗೋಡೆ ಮೇಲೂ ಚಿತ್ರಗಳಿದೆ ತೀರ್ಥಂಕರ ಕನ್ಸಂಡ್ ಇದ್ರದ್ದು. ಅದಷ್ಟು ಆವಾಗ ಅಕಾಡೆಮಿ ವತಿಯಿಂದ ಕಾಪಿ ಮಾಡಿದ್ವಿ. ಇವಾಗ ಅದರ 11 ಜನದಲ್ಲಿ 3 ಜನ ಇದ್ದೀವಿ, ಬಾಕಿಯವರೆಲ್ಲ ಈಗ ಎಲ್ಲ ತಿರೋರು. ಎಮ್ ಎಚ್ ಟಿ ಸುಬ್ರಹ್ಮಣ್ಯ ರಾಜು, ನಂಜುನರಾವ್, ಕಾಡಪ್ಪ ಇವ ಎಲ್ಲರೂ. ಈ 3 ಜನದಲ್ಲಿ ನಾನೊಬ್ಳು. ನಾನು ಅವಾಗಷ್ಟೇ ನಂದು ಡಿಪ್ಲೊಮಾ ಮುಗಿತು, ಅವರ ಸೀನಿಯರ್ಸ್ ಜೊತೆ ನಾನು ಒಬ್ಳು ಕಾಪಿ ಮಾಡಿದೆ. ಇನ್ನೊಬ್ಬರು ಪುಷ್ಪಾ ದ್ರಾವಿಡ್, ರಾಹುಲ್ ದ್ರಾವಿಡ್ ಅಮ್ಮ ಪುಷ್ಪಾ ದ್ರಾವಿಡ್, ಅವರು ಇಂದೂರಿಂದ ಮದುವೆ ಆಗಿ ಹೊಸದು ಬಂದ ಹೊಸರಲ್ಲಿ ಅವರು. ಇನ್ನೊಬ್ಬರು ವಿ ಟಿ ಕಾಳೆ ಅಂತ ಅವರು. ಸೊ ಸುಧಾವಿ ರೆಡ್ಡಿ ಅವರಾದ್ಮೇಲೆ ಬಾಕಿಯವರೆಲ್ಲ ಆರ್ಟಿಸ್ಟೇ ಆಗಬೇಕು, ಆರ್ಟಿಸ್ಟ್ದು ಪ್ರಾಬ್ಲಮ್ಸ್ ಅರ್ಥ ಆಗೋದು ಬೇರೆಯವ್ರಿಗಿಂತ ಆರ್ಟಿಸ್ಟ್ಗೆ ಅಂದ್ಬಿಟ್ಟು. ಆಮೇಲೆ ಹೆಬ್ಬಾರ್ ಅವರಾದರು, ಹಾಗೆ ಒಬ್ಬೊಬ್ಬರೇ ಆರ್ಟಿಸ್ಟ್ಗಳೇ ಕಲಾವಿದರಾಗಿ ಅಧ್ಯಕ್ಷ ಆಗಿ ಮುಂದುವರಿಸ್ತಾ ಬಂದರು. ಈಗಷ್ಟೇ ಈ 50 ವರ್ಷದಾದಮೇಲೆ ಪ್ರಥಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಲೇಡಿ ಆರ್ಟಿಸ್ಟ್ನ ಮಾಡಿರೋದು. ಪ್ರತಿ ಅಕಾಡೆಮಿ ಇದ್ರಲ್ಲೂ ಒಬ್ಬ ಇಬ್ಬರು ಲೇಡೀಸ್ಗೆ ಕೊಡ್ತಿದ್ರು, ಬಾಕಿಯವರೆಲ್ಲ ಪರಿಚಯ ಇರ್ತಿದ್ರು. ಹಾಗಾಗಿ ಇದು ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಕಾಡೆಮಿಯಲ್ಲಿ. ಕಲಾವಿದರೆ ಅಧ್ಯಕ್ಷರಾಗಿ ಒಂದು ಸ್ಥಾನವನ್ನು ಅಲಂಕರಿಸೋದಾದ್ಮೇಲೆ ಮೊದಲನೇ ಮಹಿಳಾ ಅಧ್ಯಕ್ಷರು ಎಂದು ಲಲಿತ ಕಲಾ ಅಕಾಡೆಮಿಗೆ ಎಲ್ಲ ಮಹಿಳೆಯರ ಪರವಾಗಿ ಒಂದು ಸ್ಥಾನವನ್ನು ಅಲಂಕರಿಸಿರುವಂತವ್ರು ಎಲ್ಲ ಇಡೀ ನಾಡಿನ ಮಹಿಳೆಯರಿಗೆ ಎಲ್ಲ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡೋ ಅಂತ ಒಂದು ವಿಚಾರ ಅದು. ಮೇಡಮ್, ಪರಿಷತ್ ಒಂದ್ ರೀತಿ ಆದ್ರೆ ಅಂದ್ರೆ ಅದು ಖಾಸಗಿ ವಿಚಾರ ಅಂದ್ರೆ ಅಕಾಡೆಮಿ ಸರ್ಕಾರದ ಆಶ್ರಯದಲ್ಲಿ ನಡೆಯುವಂತ ಒಂದು ಸಂಸ್ಥೆ ಅದು ಅಕಾಡೆಮಿ. ಇಲ್ಲಿ ಸವಾಲುಗಳು ಬೇರೆ ಇರುತ್ತೆ, ಪರಿಷತ್ನಲ್ಲಿ ನಿಮ್ಮ ಸವಾಲುಗಳು ಬೇರೆ ಇರುತ್ತೆ, ಅಕಾಡೆಮಿಯ ಸವಾಲುಗಳೇ ಬೇರೆ ಇರುತ್ತೆ. ಇಲ್ಲಿ ನಿಮಗೆ ಅಧ್ಯಕ್ಷ ಆಗಿ ನೀವು ಬಂದಾಗ, ಅಂದ್ರೆ ಹೊರಗಡೆಯಿಂದ ನೀವು ಅಕಾಡೆಮಿಯನ್ನ ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ರು, ಅಧ್ಯಕ್ಷ ಆಗಿ ಬಂದಾಗ ನಿಮಗೆ ಮೊದಲು ಇದು ದೊಡ್ಡದು ಅನಿಸಿದಂತ ಸವಾಲುಗಳು ಯಾವ್ದಾದ್ರು ಇದೆಯಾ? ಸಾಲಿಯೋರ್ ಟೈಮಲ್ಲಿ ನಾನು ಅಕಾಡೆಮಿನಲ್ಲಿ ಮೆಂಬರ್ ಆಗಿದ್ದೆ. ಇದು ರೆಪ್ರೆಸೆಂಟೇಷನ್ ಒಂದೊಂದು ಜಿಲ್ಲಾ ಕಡೆಯಿಂದನು ಬಂದಿರ್ತಾರೆ ನೋಡಿ, ಅವ್ರದ್ದು ಆಟಿಟ್ಯೂಡ್ಸ್ ಅವ್ರ ಎಕ್ಸ್ಪೋಜರ್ ಮೇಲೆ ಹೋಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇದೆ, ಬೀದರಿಂದ ಬರೋರಿಗೆ ಅಷ್ಟೊಂದು ಇದಲ್ಲ. ಅದು ಹಳೆ ಪದ್ಧತಿ ಇಲ್ಲ, ಡಿಪ್ಲೊಮಾನಲ್ಲಿ ಏನೋ ಅವಾಗ ನಡೀತಾ ಅಷ್ಟೇ ರೇಟಲ್ಲೇ ಹೋಗ್ತಾ ಇದೆ. ಇವಾಗ ಬೆಂಗಳೂರು ಅಂತ ಕಡೆಯಲ್ಲಿ ಇವಾಗ ಗುಲ್ಬರ್ಗಲ ಮತ್ತು ಗದಗಲ್ಲಿ ಪರವಾಗಿಲ್ಲ, ಧಾರವಾಡಲ್ಲಿ ಇಲ್ಲೆಲ್ಲ ಸಾಕಷ್ಟು ಬೆಳವಣಿಗೆ ಬಂದಿದೆ. ಅದೇ ಇದು ಈ ಥರ ಆಪರ್ಚುನಿಟೀಸ್ ಇವೆ, ಹೊರಗಿನ ಆರ್ಟಿಸ್ಟ್ಗಳು ಬಂದು ಮಾಡಿ ಕ್ಯಾಂಪ್ಸ್ ಇಂಥವ್ರ ಮೇಲೆ. ಅಕಾಡೆಮಿನಲ್ಲಿ ಅಕಾಡೆಮಿ ರೋಲೇ ಬೇರೆ, ಅದ್ರ ಧ್ಯೇಯಗಳೇ ಬೇರೆ. ಅಕಾಡೆಮಿ ವತಿಯಿಂದ ಸಾಕಷ್ಟು ಕ್ಯಾಂಪ್ಸ್ ನಡೀಬೇಕು, ಸಾಕಷ್ಟು ವಿಚಾರ ವಿನಿಮಯಗಳಾಗಬೇಕು, ಸೆಮಿನಾರ್ಗಳಾಗಬೇಕು, ಪಬ್ಲಿಕೇಶನ್ಸ್ ಆಗಬೇಕು. ಇತ್ತೀಚೆಗಷ್ಟೇ ನೋಡಿ, ಆನರಿಂಗ್ ಸೀನಿಯರ್ ಆರ್ಟಿಸ್ಟ್ ಸೆಂಟಿನರಿ ಇಯರು ಸೆಲೆಬ್ರೇಟ್ ಮಾಡಿದ್ದು ಈಗ 2-3 ದಿವಸದ ಹಿಂದೆ. 4 ಜನ ಕಲಾವಿದರದ್ದು 100 ವರ್ಷ ಆಗಿದ್ದು. ಅದೇ ರೀತಿ ಮೊದಲೂ ಮಾಡಿದ್ದಾರೆ, ಈಗಲೂ ಈ ಥರ ರೆಕಗ್ನಿಷನ್ಸ್ ಎಲ್ಲ ಅಕಾಡೆಮಿ ವತಿಯಿಂದ ಬರುತ್ತೆ. ಅಕಾಡೆಮಿಯಿಂದ ಮಾಡಿದಾಗ ಎಲ್ಲ ಕಡೆಗೂ ಫುಲ್ ಕರ್ನಾಟಕಕ್ಕೆ ರೆಫರ್ ಆಗುತ್ತೆ. ಅದರಿಂದ ಅಕಾಡೆಮಿ ಧ್ಯೇಯಗಳೇ ಬೇರೆ. ಇವಾಗ ನಾನು ಇವಾಗ ಇತ್ತೀಚೆಗೆ ಬೇರೆ ಪ್ರೋಗ್ರಾಮ್ಸ್ ಹಾಕಬೇಕು, ಯೂಶುವಲ್ ಬರೀ ಕ್ಯಾಂಪ್ಸ್ ಅಥವಾ ಮೊದಲು ಎಲ್ಲ ಒಂದಿಷ್ಟು ಪಬ್ಲಿಕೇಶನ್ಸ್ ಆಗಿದೆ, ಮೊನೋಗ್ರಾಫ್ಸ್ ಇದು ಸಣ್ಣ ಪುಸ್ತಕ ಕಿರುಹೊತ್ತಿಗೆ ಎಲ್ಲ ಆರ್ಟಿಸ್ಟ್ ಬಗ್ಗೆ, ಅಂದರೆ ಯಾರ್ಯಾರು ಸೀನಿಯರ್ ಆಗಿ ಅಚೀವ್ ಮಾಡಿರ್ತಾರೆ ಅಂಥವ್ರ ಬಗ್ಗೆ, ಅಥವಾ ಅವಾರ್ಡ್ಸ್ ಬಂದವ್ರ ಬಗ್ಗೆ, ಅಥವಾ ಸ್ಪೆಷಲ್ ಈವೆಂಟ್ಸ್ ಆಗಿದ್ರ ಬಗ್ಗೆ ಅಂಥದ್ರ ಬಗ್ಗೆ. ಇವಾಗ ಕಾವಿ ಕಲೆ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ, ಇವಾಗ ಮೂಕಾಂಬಿಕಾ ಇನ್ನು ಬೇರೆ ದೇವಸ್ಥಾನಗಳೆಲ್ಲ ಗೋಡೆ ಮೇಲೆ ಅಲ್ಲೆಲ್ಲ ಪ್ರೊಟೆಕ್ಷನ್ನು ಇದೆ. ಕಾವಿ ಕಲೆ ಒಂದು ಸಿಂಗಲ್ ಕಲೆಯಲ್ಲಿ ಮಾಡಿ ಚಿತ್ರಗಳು ಬಿಡಿಸಿರ್ತಾರೆ, ಅದು ಒಂದು ಸ್ಪೆಷಲ್ ಟೆಕ್ನಿಕ್ಕು, ಅದು ಫ್ರೆಸ್ಕೋ ಟೈಪಲ್ಲಿ ಬರುತ್ತೆ. ಅದನ್ನು ಇವಾಗ ರಿವೈವ್ ಮಾಡಬೇಕು ಅಂದರೆ ಅದರದ್ದೊಂದು ಕ್ಯಾಂಪ್ ಮಾಡಿಸ್ತೀವಿ. ಮಾಡುವಾಗ ಏನು ಮಾಡ್ತೀವಿ, ರಿಸೋರ್ಸ್ ಪರ್ಸನ್ ಅಂತ ಹಿಂದೆ ಮಾಡಿ ಅದೇ ಪರಂಪರೆಯಲ್ಲಿ ಇರೋರನ್ನ ಇಬ್ಬರನ್ನ ಹಾಕ್ಕೊಳ್ಳೋದು, ಇಬ್ಬರು ಮೂರು ಜನ ಯಂಗ್ಸ್ಟರ್ಸ್ ಇನ್ ಬೇರೆ ಕಲಾವಿದರನ್ನ ಇಬ್ಬರು ಸೇರಿ ಮಾಡುವಾಗ ಹಳೆದು ಉಳಿಯತ್ತೆ ಹೊಸದು ಬರುತ್ತೆ. ಈಗ ನಾವು ಅಕ್ಕಮಹಾದೇವಿ ಯೂನಿವರ್ಸಿಟಿ ಅವರೊಟ್ಟಿಗೆ ಒಂದು ಟೈಮ್ ಮಾಡ್ಕೊಂಡಿದ್ದೀವಿ ಅಕಾಡೆಮಿ. ಈಗ ಇತ್ತೀಚಿನ ಹೊಸ ಪ್ರೋಗ್ರಾಮ್ ಬರೀ ಲೇಡೀಸ್ದೇ ತಾನೇ ಯೂನಿವರ್ಸಿಟಿ ಅಕ್ಕಮಹಾದೇವಿ, ಲೇಡೀಸ್ದೇ ಒಂದು ಕ್ಯಾಂಪ್ ಸಪ್ರೇಟಾಗಿ ಮಾಡ್ತೀವಿ. ಸೊ ಅಕಾಡೆಮಿಯಿಂದ ಹೀಗೆ ಬೇರೆ ಬೇರೆ
ಸರ್, ಆರ್ಟ್ ಎಜುಕೇಷನ್ ಬಗ್ಗೆ ಏನೆಲ್ಲ ಚೇಂಜಸ್ ಆಗಿದೆ? ಸಿಲೆಬಸ್ ಆ ಕಾಲಕ್ಕೂ ಈ ಕಾಲಕ್ಕೂ ಕಂಪ್ಯೂಟರು, ಅನಿಮೇಷನು, ಮತ್ತೊಂದು ಮತ್ತೊಂದು ಇಂಥದ್ದೆಲ್ಲನೂ, ಡಿಜಿಟಲ್ ಪ್ರಿಂಟಲ್ಲೇ ಬೇಕಾದಷ್ಟು ಆರ್ಟ್ ಬರಬೇಕು, ಇಂಥ ಇದಕ್ಕೆಲ್ಲ ಅನುಕೂಲ ಆಗತ್ತಾರ? ಆರ್ಟ್ ಎಜುಕೇಷನ್ ಬಗ್ಗೆ ಒಂದು ಸೆಮಿನಾರು ಗುಲ್ಬರ್ಗಲ್ಲಿ ಅರೇಂಜ್ ಮಾಡ್ಕೊತಿದ್ದೀವಿ. ಅದೇ ರೀತಿ ಇನ್ನೊಂದು ಸೆಮಿನಾರು ಬೇರೆ ಬೇರೆ ಸ್ಕಾಲರ್ಸ್ ಕಲಿತು ಮಂಗಳೂರಲ್ಲಿ ಒಂದು ಮಾಡ್ತೀವಿ ಇಂಥದ್ದು. ಕೌದಿ ಕಲೆ ಇವಾಗ ಬರೀ ಕ್ಯಾಂಪ್ ಕಾಂಟೆಂಪ್ರರಿ ಅಷ್ಟಕ್ಕೆ ಸೀಮಿತ ಆಗಿಬಿಟ್ರೆ ಹಳೆವೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಕೌದಿ ಕಲೆದು ಒಂದು ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇವಾಗ ಮೊನ್ನೆ ರಾಜ್ಯೋತ್ಸವದಲ್ಲೂ ಕೌದಿ ಕಲೆಗೆ ಆರ್ಟ್ ನಮ್ಮ ಲಲಿತ್ ಕಲೆ ವತಿಯಿಂದ ಅವಾರ್ಡ್ ಕೊಡ್ತಾರೆ. ಅದು ಒಂದು ಪರಂಪರೆನ ಇಟ್ಕೊಂಡು ಹೊಸಬನ್ನ ಅಪ್ಲಿಕ್ ವರ್ಕು ಇದು ಹೊಸ ರೀತಿ ಬರೋಂಗೆ ಹಳಬನ್ನು ಇಟ್ಕೊಂಡು ಹೊಸಬನ್ನು ಹಾಕಿ ಆ ಥರ ಒಂದೊಂದು ಕಾರ್ಯಾಗಾರ ಮಾಡಿಸ್ತೀನಿ. ಮೇಡಮ್, ಒಂದು ಡಿಜಿಟೈಸೇಷನ್ ವಿಚಾರ ಹೇಳಿದ್ರಿ. ಮುಂಚೆ ನೀವು ಒಂದು ಪೇಂಟಿಂಗ್ ಮಾಡಿದ್ರೆ ಇನ್ನೊಬ್ಬರಿಗೆ ಆ ಪೇಂಟಿಂಗ್ ಬೇಕು ಅಂತಂದ್ರೆ ಮತ್ತೆ ಅದನ್ನು ನೀವು ಮಾಡಬೇಕಿತ್ತು. ಆದರೆ ಇವತ್ತು ಹಾಗಿಲ್ಲ, ಎಲ್ಲೋ ಕಂಪ್ಯೂಟರಲ್ಲಿ ಕೂತ್ಕೊಂಡು ಅದನ್ನೊಂದು ಕ್ರಿಯೇಟ್ ಮಾಡಿ ಮಾಡಿ ಮುಂದುವರಿಸಿ ಅದನ್ನ ಎಷ್ಟು ಸಲ ಬೇಕಾದರೂ ಯು ಕ್ಯಾನ್ ರೀಕ್ರಿಯೇಟ್ ಇನ್ ದ ಸೇಮ್ ವೇ. ಹೇಗೆ ಇದು ಒಳ್ಳೇದಂತಿರೋ ಕೆಟ್ಟದಂತಿರೋ? ನೀವು ಒಂದು ರೀತಿಲಿ ಸಾರ್ವಜನಿಕಕ್ಕೆ ಸಿಗುವಂಥದ್ದು, ಅಷ್ಟು ಒಳ್ಳೆ ಪೇಂಟಿಂಗ್ ನಾನು ಅಷ್ಟು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ಫೋಟೋಗ್ರಾಫಿಗೆ ಸ್ವಲ್ಪ ಇದು ಮಾಡಿ. ಇವತ್ತು ರವಿವರ್ಮನ್ ಪೇಂಟಿಂಗ್ಸ್ ಎಷ್ಟು ಪ್ರತೀತಿ ಹೆಂಗೆ, ಬಿಕಾಸ್ ಆಫ್ ದ ಪ್ರಿಂಟ್ಸ್ ಅವೈಲಬಲ್ ಟು ದ ಕಾಮನ್ ಪಬ್ಲಿಕ್. ಹೌದು, ಅಥವಾ ಒರಿಜಿನಲ್ ಕಮ್ಮಿ ಆಗೋಯ್ತಾ? ಏನಿಲ್ಲ. ಅರೆ ಮೊದಲು ಅಂದರೆ ಈ ಥರ ಪ್ರತಿ ಕಮ್ಮಿ ಇದ್ದಿರಿಂದ ಇನ್ನೊಂದು ಮಾಡಿ ಕೊಡಬೇಕಾಗ್ತಿತ್ತು. ಒಂದು ಥರ ಬಂದಾಗಲೇ ಇನ್ನೊಂದು ಕಾಪಿ ಮಾಡಿದ್ರು ಸಹ ಅಷ್ಟೇ ಫಿನಿಷಿಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅರೆ ಇರಲ್ಲಿ ಬರುತ್ತೆ ಡಿಜಿಟಲ್, ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಈ ಪ್ರಿಂಟ್ ಮೇಕಿಂಗಲ್ಲಿ ಹೇಳಿದ್ನಲ್ಲ, ಮುದ್ರಣ ಕಲೆ ಬೇಕಾದಷ್ಟು ಇವಾಗ ಅಡ್ವಾನ್ಸ್ ಆಗಿದೆ. ಆ ಪ್ರಿಂಟ್ ತೆಗೆದ್ರೆ ಆರ್ಟಿಸ್ಟ್ದು ಬೆಸ್ಟ್ ಕರೆಕ್ಟ್ ರಿಜಿಸ್ಟ್ರೇಷನ್ ಬಂದಿರೋದು ದೇ ಮಾರ್ಕೆಟ್ ಒಂದು ಎರಡು ಮೂರು ಫಸ್ಟ್ ಪ್ರಿಂಟ್ ಸೆಕೆಂಡ್ ಥರ್ಡ್ ಕ್ವಾಲಿಟಿ ಮೇಲೆ ಆರ್ಟಿಸ್ಟ್ ಮಾರ್ಕ್ ಹಾಕ್ತಾನೆ. ಒರಿಜಿನಲ್ ಫಸ್ಟ್ ಪ್ರಿಂಟ್ ಯಾವ ರೇಟಿಗೆ ಮಾಡ್ತಾನೆ ಇವನು ಅಷ್ಟಕ್ಕೆ ಮಾಡ್ತಾರೆ. ನೂರಾಗಿ ತೆಗಿಬಹುದು, ತೆಗಿಯಲ್ಲ, ಎರೇಂಜ್ ಮಾಡಿಬಿಡ್ತಾರೆ. ಇಷ್ಟೇ ಆರ್ಟಿಸ್ಟ್ ಪ್ರಿಂಟ್ಸ್ ಅಂತ ಇಟ್ ಸೇಲ್ಸ್ ಇನ್ ದ ಮಾರ್ಕೆಟ್ ಇನ್ ಎ ಹೈಯರ್ ರೇಟ್. ಮೇಡಮ್, ಬಹಳಷ್ಟು ಚಿತ್ರಕಲಾವಿದರು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ, ನಿಮ್ಮ ಮಾತುಗಳನ್ನ ಕೇಳ್ತಿದ್ದಾರೆ. ಅಂದರೆ ಪರಿಷತ್ತು ಮತ್ತು ಅಕಾಡೆಮಿ ಎರಡೂ ಇರಬಹುದು, ಯಾವುದೇ ಇರಬಹುದು, ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ? ಇವಾಗ ಸ್ಕಾಲರ್ಶಿಪ್ ಇರಬಹುದು, ಅಥವಾ ಅವರ ಎಕ್ಸಿಬಿಷನ್ಗೆ ಏನಾದರೂ ಅವಕಾಶವನ್ನು ಕೊಡುವಂಥದ್ದು, ಅಥವಾ ಸ್ಪಾನ್ಸರ್ಶಿಪ್ಗಳಿರಬಹುದು, ಯಾವೆಲ್ಲ ಸೌಲಭ್ಯಗಳು ಚಿತ್ರಕಲಾವಿದರಿಗೆ ಸಿಗ್ತಾ ಇವೆ ಮೇಡಮ್? ಪರಿಷತ್ ಇರಬಹುದು, ಅಕಾಡೆಮಿ, ಲಲಿತ ಕಲಾ ಅಕಾಡೆಮಿ, ಪರಿಷತ್ ಪಾರ್ಟ್ ಬೇರೆ ಎಜುಕೇಷನ್ ಇದೆ. ಈಗ ಅಕಾಡೆಮಿನಲ್ಲಿ ಎಷ್ಟೆಲ್ಲ ಸೌಲಭ್ಯ ಸಿಗುತ್ತೆ ಅಂದರೆ ಇಂಡಿವಿಜುವಲ್ ಎಕ್ಸಿಬಿಷನ್ ಮಾಡ್ತಾರ, ಏಕ ವ್ಯಕ್ತಿ ಚಿತ್ರ ಅವರಿಗೆ ಹಣ ಸಿಕ್ಕತ್ತೆ, ಸ್ಥಳಾವಕಾಶ ಕೂಡ ಸಿಗುತ್ತೆ. ಸ್ಥಳಾವಕಾಶ ಅಂದರೆ ಇವಾಗ ತಿಂಗಳ ಚಿತ್ರ ಅಂತ ಅಕಾಡೆಮಿ ವತಿಯಿಂದ ಮಾಡ್ತಾರೆ, ಅಲ್ಲೊಂದು ಗ್ಯಾಲ್ರಿ ಇದೆ ವರ್ಣ ಗ್ಯಾಲ್ರಿಲಿ. ಕೋರ್ಸ್ ಮುಗಿಸಿರ್ತಾರೆ, ಅಷ್ಟೇ ಎಸ್ಟಾಬ್ಲಿಷ್ ಆಗಿರಲ್ಲ, ಅಪರ್ಚುನಿಟಿ ಬೇಕು ಅವರಿಗೆ. ನಾಲ್ಕು ಜನಕ್ಕೆ ಒಂದು ಗ್ರೂಪ್ ಮಾಡಿ ತಿಂಗಳ ಚಿತ್ರ ಅಂತ ನಾಲ್ಕು ದಿವಸ ಫ್ರೀ ಹಾಲು, ಇನ್ವಿಟೇಷನ್ಸು ಎಲ್ಲ ಕೊಡ್ತೀವಿ. ಅವರೊಂದು ಮಾಡಿದ್ದೀವಿ ಎಕ್ಸಿಬಿಷನ್ ಅಂತ ಅವ್ರ ಬಯೋಡೇಟಲ್ಲಿ ಬರ್ಕೊಂಡ್ರೆ ಇಟ್ ಕೌಂಟ್ಸ್. ಹಾಗೆ ಬೇರೆ ಹೊರ ರಾಜ್ಯದಲ್ಲಿ ಮಾಡ್ಬೋದು, ಬೇರೆ ಗ್ಯಾಲ್ರಿಲಿ ಮಾಡ್ಬೋದು ಅಂತವ್ರಿಗೆ ಹಣ ಕೊಡ್ತೀವಿ. ಏಕ ವ್ಯಕ್ತಿ ಇದು ಮತ್ತು ಸಮೂಹ ಗ್ರೂಪ್ ಎಕ್ಸಿಬಿಷನ್ಗೆ ಇಂಡಿವಿಜುವಲ್ಗೆ ಸ್ಟೇಟಲ್ಲೂ ಮಾಡ್ಬೋದು, ಹೊರ ರಾಜ್ಯದಲ್ಲೂ ಮಾಡ್ಬೋದು, ಅದಕ್ಕೆಲ್ಲ ಹಣ ಬೇರೆ ಬೇರೆ. ಇದಲ್ಲದೆ ಎಜುಕೇಷನ್ನು ಸ್ಟಡಿ ಮಾಡ್ತಿರೋರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಸಂಚಾರಿ ಇದ್ರದ್ದು ಅಂತಂದ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ದುಡ್ಡು ಕೊಟ್ಬಿಟ್ಟು ಇವಾಗ ಬೇರೆ ಬೇರೆ ಹಿಸ್ಟೋರಿಕಲ್ ಪ್ಲೇಸಸ್ ಎಲ್ಲ ಹೋಗಿ ಸ್ಟಡಿ ಮಾಡಿ ಸ್ಕೆಚಸ್ ಮಾಡಿ ಇನ್ನೊಂದು ಮಾಡ್ಕೊಂಬನಿ ಅಂತ ಅದಕ್ಕೆ ಬೇರೆ ಒಂದು ಮಾಡ್ತೀವಿ. ಅದಲ್ಲದೆ ಫೆಲೋಶಿಪ್ ಅಂತ ಬೇರೆ ಕೊಡ್ತೀವಿ. ಆ್ಯನ್ಯುವಲ್ ಎಕ್ಸಿಬಿಷನ್ ಮಾಡ್ತಾರೆ ಅಕಾಡೆಮಿಯಿಂದ, ಅದರಲ್ಲಿ ಅವಾರ್ಡ್ಸ್ ಕೊಡ್ತಾರೆ. ಮೊದಲೆಲ್ಲ 10 ಇತ್ತು, ಇವಾಗ ಇನ್ನು ಎಲ್ಲನೂ ಅಮೌಂಟ್ ಹೆಚ್ಚು ಮಾಡಿದ್ದಾರೆ. ಅವಾರ್ಡ್ಸ್ ಅಲ್ದಿರ ಫೀಲ್ಡ್ಗೆ ಸರ್ವಿಸ್ ಮಾಡಿದ್ದನ್ನು ರೆಕಗ್ನೈಸ್ ಮಾಡಿ ಅವಾರ್ಡ್ಸ್ ಕೊಡೋದುಂಟು. ಅದು 15 ಜನಕ್ಕೆ ಪ್ರತಿ ವರ್ಷನೂ ಕೊಡ್ತಾರೆ. ಇದಲ್ಲದೆ ಫೆಲೋಶಿಪ್ ಅಂದ್ಬಿಟ್ಟು ಇವಾಗ ಯಾರೋ ಒಬ್ರು ಬುಕ್ ಬರೀತೀವಿ ಅಥವಾ ರಿಸರ್ಚ್ ಥರ ಮಾಡ್ತೀವಿ ಅವ್ರಿಗೆ ಫೆಲೋಶಿಪ್ 1 lakh ಕೊಡ್ತಾರೆ ಅಕಾಡೆಮಿ ವತಿಯಿಂದ. ಅವರು ಒಂದು ವರ್ಷದಲ್ಲಿ ಇಷ್ಟು ಬರಬೇಕು. ಹೀಗೆ ಇನ್ನು ಬೇರೆ ಫೆಲೋಶಿಪ್ನವರು ಪೇಂಟಿಂಗಲ್ಲೇ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಅವರಿಗೆ ಅವರಿಗೆ ಬೇರೆ ಥರ ಕೊಟ್ಬಿಟ್ಟು ಅವರು ಅವ್ರಿಗೆ ಇನ್ನು ಸೀನಿಯರ್ ಯಾರು ಇರ್ತಾರೆ ಮುಂದುವರೆದಿದ್ದಾನ ಇವನು
ಪ್ರಗತಿ ಪರವಾಗಿದ್ದಾನ ಮಾಡ್ತೀರೋ ಅವರು ತಗೊಂಡು ಅವರಿಗೆ ಬೇರೆ ದುಡ್ಡು ಕೊಟ್ಟಿವಿ. ಹೀಗೆ ಅನೇಕ ಕಾರ್ಯಕ್ರಮಗಳು ಅಕಾಡೆಮಿ ವತಿಯಿಂದ ಆಗುತ್ತೆ. ವೆರಿ ಸಿಂಪಲ್ ಮ್ಯಾನ್. ಎಷ್ಟು ಸುಂದರವಾದಂತಹ ಅನಿಸಿಕೆ. ಹಾಗೆ ನಮ್ಮ ವೀಕ್ಷಕರು ಕೂಡ ನಮ್ಮ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು, ಬರೆದು ನಮಗೆ ಈ ಕಾರ್ಯಕ್ರಮಕ್ಕೆ ತಿಳಿಸಬಹುದು. ಉಪಮಹಾನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಶುಭೋದಯ ಡಾಟ್ ಕರ್ನಾಟಕ @gmail.com ನಿಮ್ಮ ಇಮೇಲ್ ಅನ್ನು ಕೂಡ ಕಳಿಸಬಹುದು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಾಹೀರಾತು ನೀಡೋದಕ್ಕಾಗಿ ಸಂಪರ್ಕ ಮಾಡಬೇಕು. ದೂರವಾಣಿ ಸಂಖ್ಯೆ 0800233383. ಇಮೇಲ್ ವಿಳಾಸ DDSZmarketing@gmail.com. ಇನ್ನು ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಮತ್ತೆ ನೀವು ಏನೋ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅಂತಂದ್ರೆ ಏನ್ ಹೇಳ್ತೀರಿ? ಕೊನೆ ಮಾತುಗಳು. ನೈಸ್. ಈ ತರ ಕಾರ್ಯಕ್ರಮ ತುಂಬಾ ಆಗ್ಬೇಕು, ಯಾಕಂದ್ರೆ ಅವರವರಷ್ಟಿಗೆ ಮಾಡ್ಕೊಂಡು ಅವರವರಿಗೆ ಇರೋದು ಬೇರೆ. ಈ ವಿಚಾರಗಳು ಎಷ್ಟೋ ಇದನ್ನ ಹೇಳದೆ ಅಲ್ಲ, ಎಷ್ಟೋ ಹಿಸ್ಟಾರಿಕಲ್ ಆಗ್ತದೆ ಇದು ಅಂತ ಈ ತರ ತುಂಬಾ ಜನ ಗೊತ್ತಿಲ್ಲ. ಎಲ್ಲ ಏನೋ ತರದಲ್ಲಿ ಇರ್ತಾರೆ. ಇದು ಇಟ್ ಇಸ್ ಅನ್ ಆಪರ್ಚುನಿಟಿ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಮೈ ಫೀಲಿಂಗ್ಸ್ ವಿತ್ ಯು ಪೀಪಲ್ ಅಲ್ವಾ. ಹಂಚ್ಕೊಳ್ಳೋದ್ರಲ್ಲಿ ಒಂದು ಅನುಭವ ಮತ್ತೆ ಒಂದು ಸಂತೋಷ ಇರುತ್ತೆ. ಈಗ ಕಲಿತಾ ಇರುವಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಆಟಿಟ್ಯೂಡ್ ನಲ್ಲಿ ಒಂದು ವರ್ಷಕ್ಕೂ ಇನ್ನೊಂದು ವರ್ಷಕ್ಕೂ ಸ್ಟೂಡೆಂಟ್ಸ್ ನಲ್ಲಿ ಆಟಿಟ್ಯೂಡ್ ಬಹಳ ವ್ಯತ್ಯಾಸ ಇರುತ್ತೆ. ಹಾಗ ಈ 50 ವರ್ಷಗಳಲ್ಲಿ ಎಷ್ಟೋ ಆಟಿಟ್ಯೂಡ್ ಗಳನ್ನ ನೀವು ನೋಡಿದ್ದೀರಾ. ಹೀಗೆ ಬದಲಾಗ್ತಿರೋ ಆಟಿಟ್ಯೂಡ್ ಮತ್ತೆ ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಕಲೆಯ ಕ್ಷೇತ್ರವನ್ನ ಪ್ರವೇಶ ಮಾಡ್ತಿರುವಂತವ್ರಿಗೆ ಅಥವಾ ಕಲಿತಾ ಇರೋರಿಗೆ ಈಗ ತಾನೇ ಬಂದಿರೋರಿಗೆ ಏನು ಒಂದು ಟಿಪ್ಸ್ ಅಥವಾ ಕಿವಿಮಾತು ಹೇಳೋಕೆ ಇಷ್ಟಪಡ್ತೀರ? ಈಗ ಯಂಗ್ಸ್ಟರ್ಸ್ ತುಂಬ ಬೇರೆ ಬೇರೆ ಡೈವರ್ಟ್ ಆಗೋದು ಜಾಸ್ತಿ, ವಯಸ್ಸೂ ಇರುತ್ತೆ. ಯಾವುದೇ ಆದರೂ ನಾನು ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ, 5 ವರ್ಷ ನಿಮ್ಮದು ಬೆಸ್ಟ್ ಪೀರಿಯಡ್ ನಿಮ್ಮ ಲೈಫಲ್ಲಿ, ಇದನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ಮೇಡಮ್ ಇಷ್ಟು ಹೌದು, ಯಾಕೆಂದ್ರೆ ಕಲಾವಿದರೊಂದಿಗೆ ಬೆಳ್ಳಂಬೆಳಿಗ್ಗೆ ಮಾತಾಡೋದೇ ಖುಷಿಯಾಗಿರುವಂಥದ್ದು. ನಿಮ್ಮ ಅನಿಸಿಕೆ ಅನುಭವಗಳನ್ನ ಇಷ್ಟು ಸೊಗಸಾಗಿ ವರ್ಣಮಯವಾಗಿ ಹಂಚಿಕೊಂಡಿದ್ದೀರಾ. ಶುಭೋದಯ ಕರ್ನಾಟಕದಲ್ಲಿ ಭಾಗವಹಿಸಿದ್ದಕ್ಕಾಗಿ ಆತ್ಮೀಯ ಧನ್ಯವಾದ. ನಮಸ್ಕಾರ.